ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತ. ದೈಜಿವರ್ಲ್ಡ್ 247 ನಿಮ್ಮ ನೆಚ್ಚಿನ ವಾಹಿನಿ ನೋಡ್ತಿದ್ದೀರಾ. ಇವತ್ತು ಸೋಮವಾರ 6 PM ಲೈವ್ ಎಲ್ಲರ ನಿರೀಕ್ಷೆ ಟಿವಿ ಸ್ಕ್ರೀನ್ನ ಮುಂದೆ ಇದೆ. ಸರ್ಕಾರ ಉರುಳುತ್ತಾ ಬೀಳುತ್ತಾ ಇಂಗ್ಲೆಂಡ್ನಲ್ಲಿ ನಡೆಯುವಂಥ ವಿಶ್ವಕಪ್ನಲ್ಲಿ ಯಾವ ಟೀಮ್ನ ಎಷ್ಟನೇ ವಿಕೆಟ್ ಪತನವಾಯಿತು ಎಂಬುದು ರೋಚಕವಾಗಿತ್ತು. ಅದಕ್ಕಿಂತ ರೋಚಕ ಇದಾಗಿದೆ, ಎಷ್ಟು ಶಾಸಕರು ರಾಜೀನಾಮೆ. ನಮಗೆ ಬರುವಂಥ ಸುದ್ದಿಯ ಪ್ರಕಾರ 15 ಇದ್ದದ್ದು 17ಕ್ಕೆ ಬಂದು ಮುಟ್ಟಿದೆ. ಇನ್ನೂ ರಾಜೀನಾಮೆಯ ಪರ್ವ ಮುಂದುವರಿಯುತ್ತಾ ಇದೆ. ಒಟ್ಟಾರೆ ಅಂದರ್ ಬಾಹರ್ ಸರ್ಕಾರ, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ವಿನಯ್ ಕುಮಾರ್ ಕಬ್ಬ್ಯಾಡಿ, ಮಾಜಿ ಕೌನ್ಸಿಲರ್ ಪಟ್ಟಣ ಪಂಚಾಯತ್ ಸಾಲಿಗ್ರಾಮ. ಹಾಗೆ ಪ್ರಜ್ಞಾವಂತ ನಾಗರಿಕರಾಗಿ ಗಣೇಶರಾಜ್ ಸರಳಬೆಟ್ಟು. ಸರ್, ನಿಮಗಿಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಗಣೇಶರಾಜ್ ಸರಳಬೆಟ್ಟು, ಒಂದು ವರ್ಷಕ್ಕೆ ಹಿಂದಕ್ಕೆ ಹೋಗುವ, ಒಂದು ವರ್ಷ ಒಂದು ತಿಂಗಳು ಹಿಂದಕ್ಕೆ ಹೋಗುವ, ನಾವೆಲ್ಲರೂ ಕೂಡ ಮತದಾನವನ್ನು ಚಲಿಸಿದ್ದೀವಿ. ಎಲ್ಲರೂ ಮತದಾರರು, ಒಂದು ನಿರೀಕ್ಷೆ, ಒಂದು ಅಪೇಕ್ಷೆ ನಮಗಿತ್ತು. ಮೋದಿಯ ಒಂದು ಅಲೆಯ ನಡುವೆ ನಾವು ಒಂದು ಅತ್ಯಂತ ಅಥವಾ ಸ್ಥಿರ ಮಟ್ಟದ, ಯಾರಿಗೂ ಕೂಡ ಬಹುಮತವಿಲ್ಲದಂತಹ ಸರ್ಕಾರವನ್ನು ತಂದು ನಿಲ್ಲಿಸಿದೆವು. ಚುನಾವಣೆಯ ಮೊದಲಕ್ಕಿಂತ ಚುನಾವಣೆ ನಂತರ ಚುನಾವಣೋತ್ತರ ಮೈತ್ರಿ ಆಯಿತು, ಅದನ್ನು ಅಪವಿತ್ರ ಮೈತ್ರಿ ಅಂತ ಹೇಳಿದರು. ಈ ಮೈತ್ರಿ ಈಗ ಬೀಳ್ತಾ ಉಂಟು ಅವರವರ ಸ್ವಾರ್ಥಕ್ಕೆ. ಒಬ್ಬ ಮತದಾರನಾಗಿ ನಿಮಗೆ ಹೇಗೆ ಅನಿಸ್ತದೆ? ಬಹುಶಃ ನಾವು ಯಾಕೆ ಈ ರೀತಿ ಆಯ್ತು ಎಂಬುದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಆತ್ಮಾವಲೋಕನ ಇವತ್ತಿನ ದಿವಸದಲ್ಲಿ ನಾವು ಮಾಡಲೇಬೇಕು. ಮತದಾರರಾಗಿ ನಾವು ಹೇಳಬೇಕಾದ ಹೇಳಿದರೆ, ಈ ರೀತಿಯ ಬೆಳವಣಿಗೆ ರಾಜ್ಯ ಮಟ್ಟದಲ್ಲಿ, ಅಂದರೆ ಅಲ್ಲಿ ಅತಂತ್ರ ಬರಲಿಕ್ಕೆ ಮತದಾರನೇ ಅಂತ ಹೇಳ್ಬೋದು. ಆದರೆ ನಾವು ಮತದಾರ ಈ ಥರ ಆಯ್ಕೆ ಮಾಡಿದಾಗ, ಇಂಥ ಜಟಿಲ ಪರಿಸ್ಥಿತಿಯಲ್ಲಿ ಮೈತ್ರಿ ಮಾಡಿದ್ರು, ಮೈತ್ರಿ ಯಾವತ್ತೂ ಸಕ್ಸಸ್ ಆಗೋದು ಭಾಳ ಕಡಿಮೆ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ, ಎಲ್ಲರೂ ಮಿನಿಸ್ಟರ್ ಆಗಬೇಕು, ಎಲ್ಲರಿಗೂ ಅಧಿಕಾರ ಬೇಕು, ಎಲ್ಲರಿಗೂ ನಿಗಮ ಮಂಡಳಿ ಅಧಿಕಾರದ ಸ್ವಾರ್ಥದಿಂದಾಗಿ ಬೇಕೇ ಬೇಕು ಅವರಿಗೆ. ಯಾಕಂದ್ರೆ ನಾವು ಇವತ್ತು ಚುನಾವಣೆ ಮೈತ್ರಿ ಮಾಡುವಾಗ ಇದೆಲ್ಲ ನಿರೀಕ್ಷೆಗಳು ಇರಲಿಲ್ವಾ ನಮಗೆ? ಹೀಗೆ ಕೊಟ್ಟರೆ ಮಾತ್ರ ನಾವು ಮೈತ್ರಿ ಮಾಡುವ, ಹಾಗೆ ಹೀಗೆಲ್ಲ ಮಾತನಾಡೋದಿಲ್ವ ಅವರು? ಹಾಂ, ಮೈತ್ರಿ ಮಾಡುವಾಗ ಹೇಳ್ತಿದ್ರು, ಕುಮಾರಸ್ವಾಮಿ ಅವರೇ 5 ವರ್ಷ CM ಅಂತ ಹೇಳಿದರು, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಪಕ್ಷೇತರ ಅವರಿಗೆ ನಂತರ ದಿನಗಳಲ್ಲಿ ಇಬ್ಬರು ಪಕ್ಷೇತರ ಅಭ್ಯರ್ಥಿ ಇಬ್ಬರು ಪಕ್ಷ ರಾಜೀನಾಮೆ ಕೊಟ್ಟಾಯ್ತು. ರಾಜೀನಾಮೆ ಕೊಟ್ಟು ಅವರಿಗೆ ಈಗ ಏನಂತ ಹೇಳ್ತಾರೆ, ಅವರಿಗೆ ಸ್ಪೆಷಲ್ ಫ್ಲೈಟೇ ಮಾಡಿಕೊಟ್ಟಿದ್ದಾರೆ. ಭಾಳ ಅದ್ಭುತ ಇದು ಕಾರ್ಯತಂತ್ರ. 1 ವರ್ಷದ ಕಾರ್ಯತಂತ್ರದಲ್ಲಿ ಇದು 6ನೇ ಬಾರಿಯಂತೆ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಬಹುಮತ ಬಂದ ಪಕ್ಷ ಇದನ್ನು ಈ ಅತಂತ್ರವನ್ನು ಮಾಡಲಿಕ್ಕೆ ಪ್ರಯತ್ನ ನಿಜವಾಗ್ಲಿ ಮಾಡಿದ್ದಾರೆ, ಮಾಡ್ತಾ ಇರ್ತಾರೆ, ಅದು ಗೊತ್ತಾಗೋದಿಲ್ಲ. ಈ ಚುನಾವಣೆಗೆ ನಾವು ಈಗ ಹೇಳ್ತೇವೆ, ಒಂದು ಕಟ್ಟುನಿಟ್ಟಿನ ಒಂದು ಇದು ಮಾಡ್ತಾರೆ. ಯಾವುದು ಆದೇಶ ಆಗುವಾಗ ಚುನಾವಣೆಗೆ ಏನು ಅದು ಹಾಕಬಾರ್ದು, ಪೋಸ್ಟರ್ ಹಾಕಬಾರ್ದು, ಅದೆಲ್ಲ ನಿಜವಾಗಿ ಒಳ್ಳೆಯದೇ, ರಾಜಕೀಯ ಬೆಳವಣಿಗೆ ಒಳ್ಳೆಯದೇ. ಆ ದುಂದುವೆಚ್ಚಗಳು ಆಗುವುದನ್ನು ಇದು ಮಾಡ್ತಾರೆ. ಆದರೆ ಈಗ ಆಗುವ ದುಂದುವೆಚ್ಚಗೆ ಯಾರು ಹೊಣೆ? ಇದಕ್ಕೆ ಯಾವುದೇ ರಾಜಕೀಯ, ವಿಶೇಷ ವಿಮಾನ, ಬಸ್ಸು ಪ್ರಯಾಣ, ರೆಸಾರ್ಟ್ನಲ್ಲಿ ಅವರ ಸ್ಟೇ, ಅವರ ಖರ್ಚು ವೆಚ್ಚ ಯಾರು ನೋಡ್ಕೊಳ್ಳುವ, ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಇಟ್ಕೊಳ್ಬೇಕು. ಯಾಕಂದ್ರೆ ಇದು ಸರ್ಕಾರದ ವತಿಯಿಂದ ಸಾರ್ವಜನಿಕರ ಹಣೆ ಪೋಲಾಗುದು. ಇವತ್ತು ಸರ್ಕಾರದ ಕಾರುಗಳನ್ನು ಬಳಸ್ತಾ ಇದ್ದಾರೆ, ನಾನು ನೋಡಿದೆ ಹೆಚ್ಚಿನ ಕಾರುಗಳು ಸರ್ಕಾರದ ಕಾರುಗಳೇ. ಮಿನಿಸ್ಟರ್ ಅವರು ರಾಜಭವನಕ್ಕೆ ಹೋಗ್ತಾರೆ, ಇಲ್ಲಿಂದ ವಾಪಸ್ ಬರ್ತಾರೆ, ಅಲ್ಲಿ ಕೊಡ್ತಾರೆ. ಈಗ ಅವರಿಗೆ ಇರಬಹುದು, ಅವರಿಗೆ ಹೋಗ್ಲಿಕ್ಕೆ ಇದೆಲ್ಲ ದೊಂದು ವೆಚ್ಚವನ್ನು ಮಾಡೋದು ಯಾರು? ಯಾರು ಅತಂತ್ರರಾಗ್ತಾರೆ ಅಥವಾ ಅದರಲ್ಲಿ ಇದಿರ್ತಾರೆ, ಭಿನ್ನಮತ ಇರ್ತಾರೆ, ಅವರೆಲ್ಲ ಇವತ್ತು ನೋಡಿ ಎಷ್ಟು ಪೊಲೀಸ್ ಫೋರ್ಸ್ ಅಲ್ಲಿ ಇದೆ, ಎಷ್ಟು ಮಾಧ್ಯಮದವರು ಬೆಳಗ್ಗೆಯಿಂದ ಸಂಜೆ ತನಕ ಕಾಯ್ತಾ ಇದ್ದಾರೆ. ಇದೆಲ್ಲ ನೋಡುವಾಗ ಆಡಳಿತ ಅವರಿಗೆ ಬೇಕಂತ, ಅವರು ಕುಮಾರಸ್ವಾಮಿ ಅವರು ಈಗ ರಾಜ್ಯದ ಹಿತ ಬೇಕಾಗಿಲ್ಲ ಅವರಿಗೆ, ಸ್ವಹಿತ. ಯಾಕಂದ್ರೆ ಅವರು ಒಳ್ಳೇದಿದ್ರೆ ಆಯ್ತು. ಈಗ ಕುಡಿಯುವ ನೀರಿನ ಸಮಸ್ಯೆ ಇದೆ, ಈ ನಮ್ಮ ಮಳೆ ಇಲ್ಲ, ಬರಗಾಲದ ಪರಿಸ್ಥಿತಿ ನಾವು ಮುಂದಿನ ಎದುರಿಸಬೇಕಾಗ್ತದೆ. ಇದಕ್ಕೆ ರೂಪುರೇಷೆಗಳು ಯಾವುದಿಲ್ಲ. ಮಳೆ ಹೆಚ್ಚಾಗಿ ಹಾನಿಯಾದ ಕಡೆ ಕೂಡ ಯಾವ ಜನಪ್ರತಿನಿಧಿಗಳು ಹೋದಾಗೆ ಕಾಣುವುದಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರದ ಸ್ವಲ್ಪ ಮತದಾರರಿಗೆ ಬೇಜಾರಾಗ್ತದೆ. ವಿನಯ್ ಕುಮಾರ್ ಕಬ್ಬ್ಯಾಡಿ ಅವರೇ, ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ಅವರ ನೋವನ್ನು ಒಬ್ಬ ಮತದಾರರ ನೆಲೆಯಲ್ಲಿ ಅವರು ಹೇಳಿಬಿಟ್ರು. ಈ ಮೈತ್ರಿ ಸರ್ಕಾರ ಬೀಳುವಂಥದ್ದು ಅಥವಾ ವಿಕೆಟ್ ಪತನ, ಸರ್ಕಾರ ಪತನ, ಇದೇನು ಮೊದಲಲ್ಲ. ಎಲ್ಲರಿಗೂ ಕೂಡ ಏಕ್ ದಿನಕ ಸುಲ್ತಾನ್ ಆಗಬೇಕು, ಏಕ್ ಎಲ್ಲರಿಗೂ ಕೂಡ ಕುರ್ಚಿ ಬೇಕು, ಕುರ್ಚಿ ವ್ಯಾಮೋಹ ಬೇಕು, ಅದ್ರ ನಡುವೆ ಅವರ ಸ್ವಾರ್ಥ ಇದೆ. ಒಟ್ಟಿನಲ್ಲಿ BJP ಆಪರೇಷನ್ ಕಮಲ, ಆಪರೇಷನ್ ಕಮಲ ಅಂತೇಳಿ ಆವಾಗ ಆವಾಗ ಒಂದು ರೀತಿಯ ಚಾಟಿಯ ಏಟನ್ನು ಬೀಸ್ತಾ ಇತ್ತು. ಇಷ್ಟೆಲ್ಲ ಆಗುವಾಗಲೂ ಕೂಡ BJP ಜ್ಞಾನ ಮೌನವನ್ನು ಪಡೆದುಕೊಂಡಿದೆ, ಏನು ಅಧಿಕಾರ ಬೇಕಲ್ಲ ಸರ್? ಏನು ಕಾರಣ? ಅಧಿಕಾರ ಬೇಕಲ್ಲ, ಅಧಿಕಾರ ಬೇಕು ಸರ್. ಒಂದಷ್ಟು ಸಮಯಗಳ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಅನಂತ್ ಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಒಂದು ಕಡೆಯಲ್ಲಿ ಹೇಳಿ. ಅನಂತ್ ಕುಮಾರ್ ಹೆಗಡೆ ಉತ್ತರ ಕರ್ನಾಟಕ, ಹೌದು. ಅದು
ಅದು ಮೀಸಲಾತಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ರೀತಿಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಏನೋ ಒಂದು ಹೇಳಿದ್ದಾರೆ. ಈಗ ಸಂವಿಧಾನವನ್ನು ಕಾರ್ಯವೈಖರಿ ಹೇಗಿರ್ತದೆ? ಮೂರು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಾನು ಸಂವಿಧಾನ ಬದಲಾವಣೆಗೆ ಮೊದಲು ಆಗ್ರಹಿಸುವುದು ಎಂತಂತ ಹೇಳಿದರೆ, ಶಾಸಕಾಂಗದಲ್ಲಿ ಒಂದು ಶಾಸಕರಾಗಿ ಅವನು ಆಯ್ಕೆ ಆಗ್ತಾನೆ. ಅಲ್ಲಿ ಅವನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿದ್ದರೆ ಮಾತ್ರ ಅವನು ಎಮ್ ಎಲ್ ಎ ಅನಿಸ್ಕೊಳ್ತಾನೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಲ್ಲಾದರೆ ಅವನು ಸದಸ್ಯ ಮಾತ್ರ. ಅಲ್ಲಿ ಹೋಗಿ ಏನು ಕೆಲಸ ಮಾಡಿದ್ರೆ ಅವನು ಖಾಲಿ ಸದಸ್ಯ ಮಾತ್ರ, ಹಿಂದೆ ಬಂದರೆ ಅಷ್ಟೇ ಸದಸ್ಯ ಆಗಿರ್ತಾನೆ. ಜನರು ಏನು ಆಗ್ರಹ ಮಾಡಬೇಕು ಸಂವಿಧಾನದಲ್ಲಿ ಅಂತೇಳಿದರೆ, ಈಗ ನಾನು ಆಯ್ಕೆ ಮಾಡಿ ಹೋದ ಮೇಲೆ ಇದು ಅಭಿಪ್ರಾಯಗಳ ಮೊತ್ತ. ಸರಿ ಸರಿ, ಆ ಅಭಿಪ್ರಾಯಗಳ ಮೊತ್ತಕ್ಕೆ ನೀನು ಹೇಗೆ ಇರಬೇಕು ಅಂತೇಳಿ, ಯಾವ ರೀತಿಯಲ್ಲಿ ನ್ಯಾಯ ಕೊಡಬೇಕು, ಜನರು ಅದನ್ನು ನಿರ್ಧಾರ ಮಾಡಬೇಕು. ಇವನಿಗೆ 200,000 ಜನರು ಏನು ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ, ಈ ಜನರ ಆಗ್ರಹಗಳನ್ನು ಅಲ್ಲಿ ಹೋಗಿ ಮಾತನಾಡಬೇಕಾಗ್ತದೆ. ಈಗ ಉದಾಹರಣೆಗೆ ಈಗ ಸಣ್ಣ ಈ ಕೆಳಗೆ ಬರೋಣ, ನಾವೀಗ ಮರಳಿನ ಸಮಸ್ಯೆಯಲ್ಲಿ ಇದ್ದೇವೆ ಉಡುಪಿ ಜಿಲ್ಲೆಯಲ್ಲಿ. ಸರಿ, ಈ ಮರಳಿನ ಸಮಸ್ಯೆಯನ್ನು ಕಂಡಾಪಟ್ಟೆ ದೊಡ್ಡದ ಸರ್. ಐ ಡೋಂಟ್ ಥಿಂಕ್ ಇಫ್ ಎನಿಬಡಿ ಇಸ್ ಗೋಯಿಂಗ್ ಟು, ಆದ್ರೆ ಯಾವ ಪಕ್ಷವೂ ಕೂಡ ಮುತುವರ್ಜಿಯನ್ನು ತೆಗೆದುಕೊಳ್ತಾ ಇಲ್ಲ. ಜನರಿಗೆ ಬೇಕಾಗಿ ಬಿಜೆಪಿ ಅವರು ಕಾಂಗ್ರೆಸ್ಗೆ ದೂಡಿದ್ರು, ಕಾಂಗ್ರೆಸ್ನವರು ಕುಮಾರಸ್ವಾಮಿಗೆ ಜೆಡಿಎಸ್ಗೆ ದೂರಿದ್ರು. ನೋಡಿ ಸರ್, ಈಗ ಎಂಪಿ ನಮ್ದು, ಎಂಎಲ್ಎಗಳು ನಮ್ದು, ಉಡುಪಿ ಜಿಲ್ಲೆಯ 5 ಎಂಎಲ್ಎಗಳು ಬಿಜೆಪಿ ಸರ್. ಮರಳು ಅಂತ ಹೇಳುವಂಥದ್ದು ಹೊರಗೆ ಹೋಗು ತಡೆದ್ರೆ ಇಲ್ಲಿನ ಸೆಲ್ಫ್ ಸಫಿಷಿಯಂಟ್ ಆಗ್ತದೆ, ಆಸ್ ಪರ್ ಮೈ ನಾಲೆಜ್. ಐ ಡೋಂಟ್ ನೋ. ಈಗ ನಾಲ್ಕು ಘಾಟಿ ಇದೆ, ನಾಲ್ಕು ಘಾಟಿಯಲ್ಲಿ ಮುಚ್ಚಿದ್ರೆ ನಮ್ಗೆ ಬೇಕಾದಷ್ಟು ಸ್ಟಾಕ್ ಸಾಕು. ಸಾಕು, ಆರು ವೀಲ್ ಹೋಗದೆ ಆಗುಂಬೆ ಘಾಟಿಯಲ್ಲಿ ಹೋಗೋದಿಲ್ಲ. ಎಡದ್ರೆ ಇನ್ನು ಭಟ್ಕಳದಲ್ಲಿ ಕ್ರಾಸ್ ಆಗ್ಲಿಕ್ಕೆ ಅಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ. ನಿಮ್ಗೊಂದು 5 ಕಡೆ ಬಾಗಿಲು ಹಾಕಿ ಜನರಿಗೆ ಇಲ್ಲಿಗೆ ಏನು ಬೇಕೋ ಇದಕ್ಕೆಲ್ಲ ಒಂದು ಜನರ ಬಗ್ಗೆ ಒಂದು ಕಮಿಟ್ಮೆಂಟ್ ಬೇಕು, ಇಚ್ಛಾಶಕ್ತಿ ಬೇಕು. ಇಲ್ಲದಿದ್ದರೆ ನೀವು ಸುಮ್ಮನೆ ನಾನು ಅಧಿಕಾರ ಪಡೀಲಿಕ್ಕೋಸ್ಕರವಾಗಿ ಒಂದು ನಿಮ್ಮ ನಿಮ್ಮ ಇಮೋಷ್ನಲ್ ಬೇಸಿಸಲ್ಲಿ ನಾನು ಮತ ತಗೊಳ್ಳೋದು, ಅಥವಾ ತಗೊಳ್ಳುವ ಮುಂಚೆ ನಾನು ನಿನಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ನಿಮಗೆ ಅಂತೇಳಿ ಹೇಳಿ ನಮ್ಮನ್ನೇ ವೈಭವೀಕರಿಸಿಕೊಂಡು ಗೆಲ್ಲುವುದು, ಆಮೇಲೆ ಗೆದ್ದ ಮೇಲೆ ನೋಡಿ ಗೆಲ್ಲುವ ಮೊದಲು ಇರತಕ್ಕಂಥ ಆ್ಯಟಿಟ್ಯೂಡ್ ಗೆದ್ದ ಮೇಲೆ ಅವರಿಗೆ ಇರುವುದಿಲ್ಲ. ಈಗ ನಮ್ಮ ಎಂ ಪಿ ಅವರು ಗೆದ್ದರು ಮೊನ್ನೆ, ಶೋಭಾ ಕರಂದ್ಲಾಜೆ ಮತ್ತೊಮ್ಮೆ 3.5 ಲಕ್ಷಕ್ಕೆ ಗೆದ್ದರು. ಮೊನ್ನೆ ಗೆದ್ದಾಗ ಹೇಳಿದರು ಅವರು, ನಾನು ವಿದಿನ್ ಎ ಡೇ ಅಂದರೆ ವೀಕ್ಲಿ ಒನ್ ಡೇ ನಾನು ನಿಮಗೆ ಸಿಗ್ತೇನೆ ಅಂತ. ಉಳಿದ 6 ದಿನ ಎಂಥದ್ದು ಸರ್? ಇದನ್ನು ಯಾರಾದರೂ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರಾದರೂ ಯಾಕೆ ಹೀಗೆ? ನೀವು 2 ಜಿಲ್ಲೆ, ಚಿಕ್ಕಮಗಳೂರಲ್ಲಿ 3 ದಿವಸ, ಉಡುಪಿಯಲ್ಲಿ 4 ದಿವಸ, ನಿಮಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಇಂತಿಂಥ ಭೇಟಿಯಲ್ಲಿ ಮಾಡ್ತೇನೆ ನಾನು, ನೀವೇ ಬೇಕಾದರೆ ಮಣಿಪಾಲಕ್ಕೆ ಬನ್ನಿ ಅಂತ ಹೇಳುವ ಅರ್ಥದಲ್ಲಿ, ಹಾಗೆ ಹೇಳಲಿಲ್ಲ ಅವರು, ಅರ್ಥದಲ್ಲಿ ಹೇಳಿದ ಹಾಗೆ ಉಂಟು. ಹಾಗಾದರೆ ಜನಪ್ರತಿನಿಧಿ ಅಂತ ಹೇಳುವ ಶಬ್ದಕ್ಕೆ ಅರ್ಥ ಎಂತ? ಜನರನ್ನು ಪ್ರತಿನಿಧಿಸುವುದು ಅಥವಾ ಪ್ರತಿನಿಧಿ ಆದರೆ ಜನರನ್ನು ನಿಯಂತ್ರಿಸುವುದು? ಇದು ಪ್ರಜಾಪ್ರಭುತ್ವದಲ್ಲಿ ಇವರ ರಾಜಪ್ರಭುತ್ವ, ಇವರು ರಾಜಗಳು ಆಗಿದೆ ಹಾಗೆ ಅಂತ. ಅದು ಅದು ಅವ್ರು ಹೇಳುವುದಿಲ್ಲ, ಅವರ ಆಟಿಟ್ಯೂಡ್ನಲ್ಲಿ ನಿಮಗೆ ಅನ್ನಿಸ್ತದೆ ಹಾಗೆ. ಈಗ ಈ 17 ಜನ ಶಾಸಕರು ನೋಡಿ, ನಾನು ಹೇಳುದು ಆ ಕ್ಷೇತ್ರದ ಮತದಾರ ಅಂತ ಏರಿದ್ದಾರೆ ಅವರು ಪ್ರತಿಭಟಿಸಬೇಕು. ನೀವು ನಿಮಗೆ ಯಾವುದೋ ಒಂದು ಸಿದ್ಧಾಂತಕ್ಕೋ ನಿಮ್ಮ ಇದಕ್ಕೋ ನಾನು ಮತವನ್ನು ಕೊಟ್ಟಿದ್ದೇನೆ, ನಾನು ಇಂಥದ್ದನ್ನು ನಿಮ್ಮ ಹತ್ರ ನಿರೀಕ್ಷೆ ಮಾಡ್ತಾ ಇದ್ದೇನೆ, ಇಂಥದ್ದನ್ನು ನೀವು ಆಚೆಗೆ ಹಾರುವುದು ಈಚೆ ಹಾರುವುದು ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸಗಳನ್ನು ನೀವು ಮಾಡಿ ಮತದಾರ ಕೇಳಬೇಕಾಗ್ತದೆ ಸರ್. ಮತದಾರರು ಪ್ರಭುಗಳು ಗಿಬ್ಬುಗಳು ಅಂತ ನಾವೇನು ಹೇಳ್ತೇವೆ? ಅದರಲ್ಲಿ ಅರ್ಥವೇ ಇಲ್ಲ. ಸಿ, ನೀವು ಯಾವಾಗ ಅಪೋಸ್ ಮಾಡಿ, ನಾವು ನಿಜವಾಗಿ ನಾವು ಸುಮ್ಮನೆ ಜನಪ್ರತಿನಿಧಿಗಳನ್ನು ನಾವು ದೂಷಿಸ್ತೇವೆ ಅಂತ ಅನ್ನಿಸ್ತದೆ ನನಗೆ. 100 to 90% ನಾವಕ್ಕಿಂತ ಅನ್ಯಾಯ ಆಗುವುದನ್ನು ನೋಡಿ ಸುಮ್ಮನೆ ಇರುವುದು. ಗಾಂಧೀಜಿ ಹೇಳಿದ್ದಾರೆ, ದೊಡ್ಡ ಅಪರಾಧ ಫಸ್ಟ್ ಹಿಂಸೆಯನ್ನು ಸಹಿಸಿಕೊಳ್ಳೋನು ಕೊಂದು ಬಿಡು, ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಅಂತ. ಯಾಕಂದ್ರೆ ಅವನು ಯಾರಿಗೆ ಹಿಂಸೆ ಮಾಡ್ತಾನೆ? ಆದ್ದರಿಂದ ಈಗ ನೋಡಿ, ಈಗ ಇನ್ನೂ ಆಟಗಳು ನಡೀತಾ ಇದೆ. ಈಗ ಪುನಃ ನೀವು ಚುನಾವಣೆ ಬಂದರು, ಈಗ ಸ್ಪೀಕರ್ನ ಅಂಗಳಕ್ಕೆ ಹೋಯಿತು, ಇಲ್ಲ ಇದಾಗ್ತದೆ ಅಂತೇಳಿ ಅವರೆಲ್ಲಾದರೂ ರಾಜ್ಯಪಾಲರು ಅವರ ಮೂಡಿಗೆ ತಕ್ಕ ಡಿಸಾಲ್ವ್ ಮಾಡಿದರು, ಪುನಃ ಚುನಾವಣೆಗೆ ಹೋಗಿ ಪುನಃ ಅದೇ ರಾಗ ಅದೇ ಹಾಡು. ಅಲ್ಲಿ 140 ಬಂದ ಕೂಡಲೇ ಇವರನ್ನು ದೂರುದು, ಕಡಿಮೆ ಆದ ಕೂಡಲೇ ಚುನಾವಣಾ ಯಂತ್ರ ಸರಿ ಇಲ್ಲ ಅಂತ ಅವರು ಹೇಳುದು. ನೋಡಿ, ಇದೆಲ್ಲ ಗೊಂದಲಮಯವಾಗಿ ಮಾಡಲಿಕ್ಕೆ ಕಾರಣ ಒಂದು ಲೆಕ್ಕದಲ್ಲಿ ಮತದಾರ ಅಂತ ಅನಿಸ್ತದೆ.
ಮತದಾರ ನೀವು ಮತದಾರನಿಗೆ ದೂರ್ತೀರಿ. ಯಾಕಂದ್ರೆ ವಿವೇಚನೆ ಇಟ್ಟು ನಾವು ಮತ ಹಾಕಿದ್ರೆ ಇಂಥದ್ದೊಮ್ಮ ವ್ಯಕ್ತಿಯನ್ನ ನೀವು ಕಮಿಟ್ ಮಾಡಿ ಅಲ್ಲ ಅವನನ್ನು ನೋಡು ಮರೆ, ನೀ ಇಂಥ ಪಕ್ಷದಲ್ಲಿ ನಿಂತಿದ್ದಿ, ನೀನು ಇದರಲ್ಲೇ ಇರಬೇಕಾಗ್ತದೆ, ನೀನು ಇಂತಿಂಥ ಕೆಲಸವನ್ನು ನನ್ನ ಕ್ಷೇತ್ರಕ್ಕೆ ಮಾಡಬೇಕು ಅನ್ನೋ ಬದ್ಧತೆ ನಿನಗಿರಬೇಕು, ಈ ಬದ್ಧತೆಯನ್ನೆಲ್ಲ ನೀನು ಅಳಿಸಿ ಹೋಗಿ ನಮ್ಮನ್ನು ಅಳಿಸ್ಬೇಡ ಅಂತ ಹೇಳಬೇಕಾಗ್ತದೆ. ಸರಿ, ಗಣೇಶರಾಜ್ರವರೇ ನೋಡಿ, ಈಗ ರಾಜೀನಾಮೆ ಕೊಟ್ಟವರು ಎಲ್ಲ ತಮ್ಮ ಶಾಸಕಕ್ಕೆ ತನಕ್ಕೆ ರಾಜೀನಾಮೆ ಕೊಟ್ಟರು, ವಿನಃ ಪಕ್ಷಕ್ಕೆ ಕೊಡಲಿಲ್ಲ. ಹಾಗಾದರೆ ಇವರು ಸಾಧಿಸುವಂಥದ್ದು ಏನು, ಇವರಿಗೆ ಮುನಿಸು ಯಾಕೆ, ಅಥವಾ ಇವರಿಗೆ ಏನು ಹೇಳ್ತಾರೆ ಅತೃಪ್ತರು ಅಂತೇಳಿ? ಅತೃಪ್ತರು ಅಂದರೆ ನನಗೆ ಮೊನ್ನೆ ಕಾಣಿಸ್ತದೆ, ಮೊದಲು ಇವರು ಇಷ್ಟಾನ್ಕ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದನ್ನ ಮೊದಲೇ ಮಾಡಬಹುದಿತ್ತು, ಅಥವಾ ಮೊದಲೇ ಪ್ಲಾನ್ ಮಾಡ್ಬೇಕು. ಇವರು ಕೆಲಸ ಮಾಡುವವನಿಗೆ ಅಧಿಕಾರ ಎಂಬುದು ಬೇಕೆ, ಇವರಿಗೆ ಬೇಕೆ, ಇಂಥವರಿಗೆ ಬೇಕೆ. ಯಾಕಂತ ಹೇಳಿದ್ರೆ ನಾನು ಬೇಕಂತ ಅವ್ರು ಕೇಳೋದಕ್ಕೂ ಒಂದು ಇದಿದೆ. ಯಾವ್ದಂತ ಹೇಳಿದ್ರೆ 3-4 ಸರ್ತಿ ವಿನ್ ಆದವರು ಇದ್ದಾರೆ, 1 ಸರ್ತಿ ವಿನ್ ಆದವರಿಗೂ ಹಿಂದೆ ಕೊಟ್ಟಿದ್ದಾರೆ, ಉದಾಹರಣೆಗೆ ನಮ್ಮಲ್ಲಿ ಇದ್ದಾರೆ. ಸ್ವಾಮಿ ಎಚ್ ವಿಶ್ವನಾಥರನ್ನ ತಗೊಳ್ಳ, ಕಾಂಗ್ರೆಸ್ ನಲ್ಲಿದ್ದವರು JDS ಹೋದ್ರು, ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಪಕ್ಷದ್ದು, ಅವರಿಗೆ ನಿಭಾಯಿಸ್ಲಿಕ್ಕೆ ಆಗ್ಲಿಲ್ಲ ಅವರ ಪಕ್ಷದ JDS ಪಕ್ಷಕ್ಕೆ. ಪುನಃ ಹಿಂದೆ ಬರುವಂತ ಆಲೋಚನೆ ಹೌದು. ಹಾಗಾದ್ರೆ ನೀವು ಹೇಳ್ತೀರಿ 7 ಬಾರಿ ಕೊಡ್ಲಿಲ್ಲ, ರಾಮಲಿಂಗ ರೆಡ್ಡಿ ಏನು ಅನ್ಯಾಯ ಮಾಡಿದಾರೆ? 7 ಬಾರಿ ಶಾಸಕ ಅವರಿಗೆ ಕೊಟ್ಟಿದ್ದಾರೆ, ಅವರ ಮಗಳಿಗೂ ಕೂಡ ಕೊಡುದು ನಮ್ಗೆ ಸ್ವಲ್ಪ ನೋಡುವಾಗ ಬೇಸರ ಕಾಣ್ತದೆ, ಪ್ರಜಾಪ್ರಭುತ್ವದಲ್ಲಿ ಬೇಸರ ಕಾಣ್ತದೆ. ಯಾಕಂತ ಹೇಳಿದ್ರೆ ನನಗೂ ಬರಬೇಕು, ನನ್ನ ಮಕ್ಕಳಿಗೂ. ಕುಟುಂಬ ರಾಜಕೀಯ ಅಂತ ಹೇಳುವಾಗ ನಾವು ಗಾಂಧಿ ಫ್ಯಾಮಿಲಿಗೆ ಮಾತ್ರ ದೂರುತ್ತೇವೆ, ಎಲ್ಲಿವರೆಗೆ ಮುಂದುವರಿಯುತ್ತದೆ? ಹೌದು, ಎಲ್ಲರಿಗೂ ಇದೆ, ಅದೇ ಬೇಸಿಕ್ ಅಲ್ಲೇ ಬರ್ತಾ ಇದೆ. ಬಹುಶಃ ಇವರು ಮೊನ್ನೆ ಇಬ್ಬರಿಗೆ ಕರೆದು ಯಥಾವತ್ತಾಗಿ ಕೂಡಲೇ ಕೊಟ್ಟರು, ಇವತ್ತು ಅವ್ರು ಕೈ ಕೊಟ್ಟಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳು, ಅವರನ್ನ ಸಮಾಧಾನ ಮಾಡಿ ಅವರು ಆಚೆ ಹೋಗ್ತಾರೆ ಅಂತ ಇತ್ತು, ಅದು ಕ್ಲೂ ಸಿಕ್ಕಿದ್ದು ಇಬ್ಬರನ್ನ ಸಚಿವರನ್ನಾಗಿ ಮಾಡಿದ್ರು. ಇವತ್ತು ಅವರು ಫ್ಲೈಟ್ ಹತ್ಕೊಂಡು ಅವರೇ ಹೋಗಿದ್ದಾರೆ, ಭಾಳ ಆಶ್ಚರ್ಯ ಆಗ್ತದೆ. ಮಾಧ್ಯಮದವರು ಅದನ್ನು ಫೈಂಡ್ ಔಟ್ ಮಾಡಿದ್ದಾರೆ, ಗೊತ್ತಾಗದಾಗ ಒಂದು ಮಾಧ್ಯಮ ಅಂತ ಭಾಳ ಪ್ರಚಾರ ಮಾಡಿತ್ತು. ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ನೊಂದು ಬರಬೇಕು ಸರ್, ಹೀಗೆ ಹಾರ್ತಾ ಇರೋವನಿಗೆ 10 ವರ್ಷ ನೀನು ಇಲೆಕ್ಷನಿಗೆ ನಿಲ್ಲಕ್ಕಿಲ್ಲ ಅಂತ ಮಾಡಬೇಕು. ಅದು ಒಮ್ಮೆ ಪರಿಶೀಲನೆಗೆ ಬಂದಿತ್ತು ಚುನಾವಣಾ ಆಯೋಗ, ಈ ಪಕ್ಷಾಂತರ ಕಾಯಿದೆ ಅಂತೇಳಿ ತಂದು, ಅದು ತಮಿಳ್ನಾಡಿನಲ್ಲಿ ಲಾಸ್ಟ್ ಇಯರ್ ಮಾಡಿದ್ದಾರೆ ಅಂತ ಉಂಟು, ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರ ನೋಡ್ಬೇಕು ನಾಳೆಯ ಬೆಳವಣಿಗೆ ಹೇಗೆ ಅಂತ. ಅವರನ್ನು ಉಚ್ಚಾಟನೆ ಮಾಡಿದ್ರು ಅಂತ ಇದೆ ಅಂತ ಹೇಳ್ತಾರೆ ಕಾಯಿದೆ. ಆ ಕಾಯ್ದೆ ಅಂತದ್ದು ಸ್ಟ್ರಿಕ್ಟ್ ಕಾಯ್ದೆ ಬರಬೇಕು ನನ್ನ ಯಾವಾಗ ಯಾರು ಪಕ್ಷ. ಈಗ ವಿನಯ್ ಕುಮಾರ್ ಸರ್, ನೀವು ಹೇಳಿದಾಗೆ ರಾಜಕಾರಣಿಗಳಿಗೆ ಒಂದು ಇಚ್ಛಾಶಕ್ತಿ ಇಲ್ಲ, ನಿಯತ್ತಿ ಇಲ್ಲ ಅಂತ ಹೇಳಿದ್ರಲ್ಲ, ಎಚ್ ವಿಶ್ವನಾಥ್ ಒಳ್ಳೆಯ ಸಾಹಿತಿ ಬರವಣಿಗರು, ಅವ್ರ ಪುಸ್ತಕದಲ್ಲಿ ಒಮ್ಮೆ ಹೇಳ್ತಾರೆ ಇದು ಪಕ್ಷಾಂತರ ಅಂತ ಹೇಳಿದ್ರೆ ಪಾತ್ರಗಿತ್ತಿ ಆಗಿ ಅಂತೇಳಿ. ಅವರು ನುಡಿಯುವುದಕ್ಕೂ ಅಥವಾ ಅವರು ಬರೆಯುವುದಕ್ಕೂ ಅವರು ಮಾಡುವುದಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ಏನು ಹೇಳ್ತೀರಿ? ಪೊಲಿಟಿಕ್ಸ್ ಸರ್ ಅದು ಸರ್, ನಿಮ್ಗೆ ಈಗ ಡರ್ಟಿ ಪೊಲಿಟಿಕ್ಸ್ ಆಯ್ತು ಅಲ್ಲ ಸರ್. ಈಗ ಮಲ್ಲಿಗೆ ಅಂತ ಇಟ್ಕೊಳ್ಳಿ, ಅದು ಈಗ ಅದರದ್ದು ಸ್ಮೆಲ್ ಎಲ್ಲ ಬೇರೆ ಬೇರೆ, ಆ ಶಿರುವದ ಸ್ಮೆಲ್ ಸ್ವಲ್ಪ ಜಾಸ್ತಿ ಇರ್ತದೆ ಈ ಕಡೆ ನಮ್ಮ ಕಡೆ ಇದ್ದಂತ. ಆದ್ರೆ ಬಡ್ಕೊಳ್ಳೋದಿಲ್ಲ ಫಾರ್ ಕೆರೋಸಿನ್, ದೇರ್ ಇಸ್ ನೋ ಡಿಫ್ರೆಂಟ್ ಫ್ಲೇವರ್. ಚಿಮಣೆ ಎಣ್ಣೆಗೆ ಬೇರೆ ಫ್ಲೇವರ್ ಅಂತ ಇರುವುದಿಲ್ಲ. ಪೊಲಿಟಿಕ್ಸು ಹಾಗೆ, ನೀವು ಆ ಪಕ್ಷ ಈ ಪಕ್ಷ ಅದೆಲ್ಲ, ಅದು ಒಂದು ನಮ್ಮನೆ ಚಿಮಣೆ ಎಣ್ಣೆ ಕ್ಯಾನ್ ಇದ್ದ ಹಾಗೆ, ನಿಮ್ಗೆ ಎಲ್ಲ ಕಡೆಯಲ್ಲಿ ಒಂದೇ ಫ್ಲೇವರ್, ನೀವು ಹೇಳಲಿಕ್ಕೆ ಮಾತ್ರ ಹಾಗೆ ಹೀಗೆ ಅಂತ ಹೇಳುದು. ಅದೆಲ್ಲದೂ ಸೀಮೆಣ್ಣೆ ಕ್ಯಾನೇ, ಅದಕ್ಕಿಂತ ದೊಡ್ಡ ಫ್ಲೇವರ್ ನೀವು ನಿರೀಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಎರಡನೇದಾಗಿ ವಿಶ್ವನಾಥ್ನವರಿಗೆ ಸಿದ್ಧಾಂತ ಗಿದ್ದಾಂತ ಇಂಪಾರ್ಟೆಂಟ್ ಅಲ್ಲ, ಹೀ ಹೇಳ್ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯನ ನೋಡಲಿಕ್ಕೆ ಕರೆ ಇದೆ. ಕರೆ ತಗೊಳ್ಳುವ ಹಲೋ 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 ಹೆಸರು ಹೇಳಿ ಸರ್. ಸುರೇಶ್ ಅಂತ ಮಂಗಳೂರಿನಿಂದ ಹೇಳಿ. ಈಗ ಶಾಸಕರಲ್ಲಿ ರಾಜೀನಾಮೆ ಅಂತ ಹೇಳ್ತಾ ಇದಾರಲ್ಲ, ಅವರು ರಾಜೀನಾಮೆ ಕೊಡುದಂದ್ರೆ ಅವರಿಗೆ ಅನ್ನ ಸಾಕಾಗುದಿಲ್ಲ, ಅವರಿಗೆ ದೋಷ ಬೇಕು, ಅದಕ್ಕೋಸ್ಕರ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದರಿಂದ ನೋಡಿ ಮೈತ್ರಿ ಸರ್ಕಾರ ಅಂದ್ರೆ ಅಲ್ಲಿ ಕಾಂತದ ಕುಮಾರಸ್ವಾಮಿ ಅವರಲ್ಲ, DKC ಅವರೇ ಕಿಂಗ್ ಅಂತ ಆಗ್ತದೆ ನೋಡಿ. ಎಲ್ಲಾ ಮೀಡಿಯಾದಲ್ಲಿ DKC ಅವರೇ ಕಾಣ್ತಾ ಇದ್ದಾರೆ, ಆಚೆ ಈಚೆ ಬೊಂಬೈಗೆ ಹೋಗುದು ಓಡುವುದೆಲ್ಲ ಅವರೇ. ಅಂದ್ರೆ ಮೈತ್ರಿ ಸರ್ಕಾರದಿಂದ ಅವರಿಗೆ ಏನು ಲಾಭ ಇಲ್ಲ, ಅದಕ್ಕೋಸ್ಕರ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಣ ಹೇಗೆ ದೋಚುವುದಂತ ಗೊತ್ತಾಗ್ತದೆ. ಇದರಿಂದ ನಾವು ಕಟ್ಟಿದಂತ ಟ್ಯಾಕ್ಸ್, ನಾವು ನೀವು ಕಟ್ಟಿದಂತ ಟ್ಯಾಕ್ಸ್ ತೆರಿಗೆ ಹಾಳಾಗ್ತಾ ಇದೆ, ಪೋಲಾಗ್ತಾ ಇದೆ. ಒಬ್ಬ ಮತದಾರನಾಗಿ ಏನ್ ಹೇಳ್ತೀರಿ ನೀವು? ಮತದಾರ ನಮಗೆ ನಾವೊಂದು ಹೇಳಲಿಕ್ಕೆ ಇಚ್ಛೆ ಪಡೆಯುವುದೇನೆಂದ್ರೆ ನಮಗೆ ಬೇಕಾದದ್ದು ನಮಗೆ ನಗರ ಅಭಿವೃದ್ಧಿ ಆಗ್ಬೇಕು, ನಮ್ಮ ಪರಿಸರ ಒಳ್ಳೇದಾಗ್ಬೇಕು, ಜನರಿಗೆ ಉದ್ಯೋಗ ಬೇಕು, ಯಾವುದೇ ಟ್ಯಾಕ್ಸಿ ಆಗ್ಲಿ ಯಾವುದೇ ಇರ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆದ್ರೆ ಅಂತ ವ್ಯಕ್ತಿಗೆ ಹಾಕುದು ನಾವು.
ಸರಿ, ಈ ರಾಜೀನಾಮೆ ಕೊಟ್ಟಂತ ಕ್ಷೇತ್ರದ ಮತದಾರರಿದ್ದಾರ, ಅವ್ರು ಏನಾದರೂ ಪ್ರತಿಭಟಿಸಬೇಕಾ? ನಮ್ಮ ನಾವು ಆರಿಸಿ ಕಳಿಸಿದ್ದು ನಿಮಗೆ ಇಂಥ ನಾಟಕ ಮಾಡ್ಲಿಕ್ಕಲ್ಲ, ಏನಾದರೂ ಆಡಳಿತ ಸುಧಾರಣೆ ತರಬೇಕು ಎಂಬುದಾಗಿ ಏನಾದರೂ ಆ ಕ್ಷೇತ್ರದ ಜನರು ಏನಾದರೂ ಪ್ರತಿಭಟನೆ ಮಾಡಬೇಕಂತ ಹೇಳ್ತೀರಾ? ನನ್ನ ಪ್ರಕಾರ 13 ಮಂದಿ ಟರ್ಮ್ ಹೇಳಿದ್ರೆ ಒಳ್ಳೇದು, ಅಂತವರಿಂದ ಏನು ಉದ್ಯೋಗ ಏನು ಆಗುದಿಲ್ಲ. ಯಾಕೆಂದ್ರೆ ಅಲ್ಲಿ ಮೈತ್ರಿ ಸರ್ಕಾರ ಅಲ್ಲ ಬಂದದ್ದು, ಅಲ್ಲಿ ಅವರಿಗೆ ಸ್ಥಾನ ಬೇಕು ಇವರಿಗೆ ಸ್ಥಾನ ಬೇಕು, ಮತ್ತೆ ಹೇಗೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುದು? ಈಗ 5 ದಿವಸ ನೀರು ಹೋಗ್ತದೆ, ಮತ್ತೆ ನೋಡಿ ಏನಾಗ್ತದೆ ಅಂತ, ಎಲ್ಲಿಂದ ತರ್ತಾರೆ ಸರಳ ನೀರನ್ನೇ ಇದು ಮಾಡ್ಬೇಕು ಶುದ್ಧೀಕರಣ ಮತ್ತೆ. ಸರಿ 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 ಸರಿ, ಥ್ಯಾಂಕ್ ಯು ಸರ್. ಯಾ ಯಾ, ಥ್ಯಾಂಕ್ ಯು. ನೋಡಿ ಎಷ್ಟು ರೋಸಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಜನರು, ಅವ್ರು ಹೇಳಿದ್ರು ಎಲ್ಲಾ ಮೀಡಿಯಾದಲ್ಲಿ ಡಿ ಕೆ ಶಿ ಅವರು ಕಾಣ್ತಾ ಇದ್ದಾರೆ. ವಿನಯ್ಕುಮಾರ್, ನಿಮಗೆ ನನಗೆ ಕೇಳಬೇಕಂತ ಅನಿಸಿತ್ತು. ನೋಡಿ, ಡಿ ಕೆ ಶಿ ಅವರಿದ್ದರಿಂದ ಕಳೆದ ಬಾರಿ ನಾವು ಉಳಿದೆವು, ಆದರೆ ಅವರ ಮೇಲೆ ಸಿಟ್ಟಿತ್ತು. ಬಿ ಜೆ ಪಿಗೆ ಐಟಿ ರೈಡ್ ಆಯಿತು, ಅದು ಮುಗಿಯಲಿಲ್ಲ ಇನ್ನೂ ಕೂಡ. ಅವರು ಒಂದು ಸ್ಟಂಟ್ ಮ್ಯಾನ್ ಅಂದರೆ ಅವರ ಹತ್ರದಲ್ಲಿ ಅಷ್ಟು ತಾಕತ್ತು ಇದೆ, ಮತ್ತು ಅವರ ವಾಯ್ಸಿಗೆ ಬೆಲೆ ಕೂಡ ಇದೆ. ಈಗ ಒಂದು ವೇಳೆ ಟರ್ನಿಂಗ್ ಪಾಯಿಂಟ್ ಆದರೆ ಜೆ ಡಿ ಎಸ್ನವರು ನಮ್ಮೊಟ್ಟಿಗಿದ್ದು ಕಾಂಗ್ರೆಸ್ನಿಂದ ಅಭ್ಯರ್ಥಿ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಆಗುವಾಗ ಸಿದ್ದರಾಮಯ್ಯ ಆಗ್ಬೋದು, ಡಿ ಕೆ ಶಿ ಅವರಾಗ್ಬೋದು, ಹೀಗೆಲ್ಲ ಒಂದೇ. ಆದರೆ ಸಿದ್ದರಾಮಯ್ಯ ಈಸ್ ಎ ಬೆಟರ್ ಕ್ಯಾಂಡಿಡೇಟ್ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಸೋಷಲಿಸ್ಟಿಂದ ಬಂದವರಲ್ಲ ಅವ್ರು, ಸ್ವಂತ ಎಲ್ಲಿಯೂ ಅವ್ರ ಹತ್ರ ಕಪ್ಪು ಚುಕ್ಕೆ ಅಂತ ನಾನು ತಿಳ್ಕೊಳ್ಳಿಲ್ಲ. ನಾನು ಸ್ವಲ್ಪ ಹೊರಟು ಅಂತ ಬಿಟ್ಟರೆ ಖಂಡಾಪಟ್ಟೆ ಹೊರಟು, ಸ್ವಲ್ಪ ಅಲ್ಲ ಖಂಡಾಪಟ್ಟೆ ಹೊರಟು ಅಂದರೆ ಮಾತುಗಳು ಸಹ ತುಂಬ ಖಾರವಾಗಿರ್ತದೆ, ಮತ್ತು ಕೋಮುವಾದ ಅದು ಅಂತ ಹೇಳುವ ಶಬ್ದಗಳು ಜನರನ್ನ ತುಂಬ ಹರಟು ಮಾಡ್ತದೆ. ನೀವು ಒಂದು ಅಧಿಕಾರಕ್ಕೆ ಯಾವುದೋ ಪಕ್ಷ ಅಂತ ಹೇಳಿದ ಮೇಲೆ ಜಾತಿ ಧರ್ಮದ ಬಗ್ಗೆ ನೀವು ಅತಿ ಹೆಚ್ಚು ಮಾತನಾಡಬಾರ್ದು. ನೀವು ಹಿಂದೂ ಧರ್ಮವನ್ನು ಹೇಟ್ ಮಾಡೋದು ಅಥವಾ ಬೇರೆ ಯಾರನ್ನು ಎಕ್ಸಾಗರೇಟ್ ಮಾಡಿ ಜಾಸ್ತಿ ಮಾಡೋದು, ಒಳ್ಳೆಯ ಆಡಳಿತಗಾರ ಅಂತ ಹೇಳುವುದಕ್ಕೆ ನನಗೆ ಎಲ್ಲಿಯೂ ಅವರ ಬಗ್ಗೆ ಬೇಸರ ಇಲ್ಲ. ಆದರೆ ತುಂಬ ಹೊರಟು ಆ ಮನುಷ್ಯ, ತುಂಬ ಹೊರಟು ಅಂತ ಹೇಳಿದರೆ ಇನ್ನೊಬ್ಬರ ಭಾಗದಕ್ಕೆ ಜನರಿಗೆ ತುಂಬ ನೋವಾಗಿ ಅವರನ್ನು ಸೋಲಿಸಿದ್ರು. ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಇದಿಲ್ಲ, ತಾಳ್ಮೆ ಇಲ್ಲ. ಆದ್ದರಿಂದಲೇ ದೇವೇಗೌಡರು ಪ್ರಾಯಶಃ ಅವರನ್ನು ಸಹಿಸಲಿಲ್ಲೋ ಏನೋ ಗೊತ್ತಿಲ್ಲ, ಹಾಗಾಗಿ JDSನ್ನು ಕಳಿಸಿದ್ರು. ಆದರೆ ಒಳ್ಳೆಯ ಆಡಳಿತಗಾರ ಅಂತ ಹೇಳಿದ್ಕು, ಬಜೆಟ್ ಕೊಡುವಾಗ ಪ್ರತಿ ಸಲ ಒಂದು ಸಂತುಲಿತವಾಗಿ ಬಜೆಟ್ ಕೊಟ್ಟಂಥ ಮನುಷ್ಯ. ಮತ್ತೆ ಕರ್ನಾಟಕದಲ್ಲಿ ಬಹುಶಃ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು. ಆ ವಿಷಯದಲ್ಲಿ ಪ್ರಣಾಳಿಕೆ ಕೂಡ, ಪ್ರಣಾಳಿಕೆಯಲ್ಲಿ ಅವರು ನೋಡಿದಂತೆ 90% ಮಾಡಿದ್ದಾರೆ. ಹೌದು, ಆದರೆ ಜನರು ಯಾಕೆ ಬೆಂಬಲಿಸಲಿಲ್ಲ? ಅದೇ, ಇಷ್ಟು ಭಾಗ್ಯಗಳನ್ನೆಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ಭಾಗ್ಯ ಕೊಡಲಿಲ್ಲ. ಮತ್ತೊಮ್ಮೆ ಅದನ್ನು ಪಡೆದಿಲ್ಲ, ಕೊಡಲಿಲ್ಲ. ಮೈಸೂರಲ್ಲಿ ನೋಡಿ, ಅವರಿಗೆ ಅವರ ಗೊತ್ತಿದೆ, ಅವರು ಮತ್ತೊಂದು ಕಡೆ ಕ್ಷೇತ್ರವನ್ನು ಬದಲಾಯಿಸಿದ್ರು. ಇದು ಕೂಡ ಇನ್ಕಂಬೆನ್ಸಿ ಅಂತ ಇರ್ತದೆ, ಪ್ರತಿಯೊಂದು ಪಾರ್ಟಿ ಬಂದಾಗ ಸಹ ಆ್ಯಂಟಿ ಇನ್ಕಂಬೆನ್ಸಿ ಇದ್ದೇ ಇರ್ತದೆ. ಆದರೆ ಈಗ ಪುನಃ ಮೋದಿ ಸರ್ಕಾರ ಬಂತು. ಯಾಕೆ? ಮೋದಿಯವರು ಬಹಳಷ್ಟು ಬೆಳವಣಿಗೆ ಮಾಡಿದ್ದಾರೆ ಹಾಗೆ ಅಂತ ಆ್ಯಕ್ಚುಲಿ ಅಲ್ಲ, ಕಪ್ಪು ಚುಕ್ಕೆ ಇರಲಿಲ್ಲ ನಿಮಗೆ, ಯಾವುದೇ 2G 3G PG ಅಂತ ಹಗರಣಗಳಿರಲಿಲ್ಲ. ಮತ್ತು ಏನು ಮುಂದೆ ಅಂತ ಹೇಳುವಂಥ ಕನಸುಗಳನ್ನು ಅವರು ಬಿತ್ತಲಿಲ್ಲ. ಭಾಳ ಹುಷಾರು ಅವರು, ಹಿಂದಿನ ಕನಸುಗಳನ್ನು ಕೂಡ ಅವರು ಈಡೇರಿಸಲಿಲ್ಲ. ಅಚ್ಚೇಜಿನ ಅಂತ ಹೇಳಿದ್ರು, ಎಲ್ಲಿ ಕೊಟ್ಟರು? ಬಂದಿಲ್ಲ, ಆಗಲಿಲ್ಲ. ಆದರೆ ಔಟ್ಸೈಡ್ನಲ್ಲಿ ಕೇಳುವಾಗ ಒಂದೇನಾಯ್ತು ಅಂದರೆ ಕ್ಯಾಡ್ ಕಡಿಮೆ ಆಯಿತು, ಕರೆಂಟ್ ಅಕೌಂಟ್. ಮೋದಿ 2 ಅಥವಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 2.0ನಲ್ಲಿ ಅಚ್ಚೇದಿನ ವಿಚಾರನೇ ಇಲ್ಲಲ್ಲ ಸರ್ ಎಲೆಕ್ಷನ್ಗೆ ಹೋಗುವಾಗ. ಅಂದರೆ ಅವರ ಲೆಕ್ಕದಲ್ಲಿ ಬಂದಾಯಿತು ಕಾಣ್ತು, ಬಟ್ ಅವರ ಸ್ಟೇಟಸ್ ಚೇಂಜ್ ಆಗಿದೆ. ಆದರೆ ಇದೇ ಎರಡನೇ ಮೋದಿಯವರಲ್ಲಿ ಅಥವಾ ಸಿದ್ದರಾಮಯ್ಯಲ್ಲಿ ಜನರು ಕಪ್ಪು ಚುಕ್ಕಿಯನ್ನು ನೋಡಲಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವರ್ಚಸ್ಸು ಅವರಲ್ಲಿ ಇದೆ 100%, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂದರೆ ಮೋದಿಯನ್ನು ಜನ ಯಾಕೆ ಲೈಕ್ ಮಾಡಿದಂದರೆ, ಎಲ್ಲೋ ಒಂದು ಕಡೆಯಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಒಂದು ತನ್ನ ನಾಯಕನ ಒಂದು ಛಾಪನ್ನು ಹರಿಸಿದ್ದಾರೆ. ಮತ್ತೆ ಎಲ್ಲಿಯೂ ಎಲ್ಲ ಮಿನಿಸ್ಟರ್ಗಳು ಜಾಸ್ತಿ, ಅದು ಓರ್ವ ವ್ಯಕ್ತಿ ಆಯಿತು, ಓರ್ವ ವ್ಯಕ್ತಿ ಆಯಿತು, ಅದು ತುಂಬ ಸಮಸ್ಯೆ. ಅದು ನಮ್ಗೆ ಇಲ್ಲಿ ನೋಡಿ, ಟ್ಯಾಂಕಲ್ಲಿ ಒಳ್ಳೆ ನೀರಿದೆ, ಟ್ಯಾಪ್ನಲ್ಲಿ ಬರ್ತಾ ಇಲ್ಲ, ಏನು ಮಾಡೋದು ಅದಕ್ಕೆ? ನಾನು ಮತದಾರರನ್ನ ಪ್ರಶ್ನಿಸ್ತೇನೆ, ಪುನಃ ಪೈಪ್ ಲೈನ್ ಹೊಸತು ಮಾಡಬೇಕು. ಅದು ಮಾಡಿದರೆ ನೀರು ಹಾಕೋರು ನಾವೇ ಪುನಃ. ಈಗ ನೀವು ಏನು ಅಲ್ಲಿ ನಿಮ್ಮ ಪ್ರಕಾರ ಮತದಾರರ ಪೂರ್ಣ ಬಹುಮತವನ್ನು ಒಂದು ಪಕ್ಷಕ್ಕೆ ಕೊಡಬೇಕು ಅಂತ ಇಲ್ಲ, ನನ್ನ ಇದೇ ಎಂಟೈರ್ಲಿ ನನ್ನ ಕಾನ್ಸೆಪ್ಟ್ ಡಿಫ್ರೆಂಟ್. ಯು ಚೂಸ್ ದ ಬೆಟರ್ ಕ್ಯಾಂಡಿಡೇಟ್. ನಿನ್ನ ಕ್ಷೇತ್ರಕ್ಕೆ ನಿನ್ನ ಅಭ್ಯರ್ಥಿ ಏನು ಕೊಡಬಲ್ಲ? ಹೌದು ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ ಆದವನು ಒಳ್ಳೆದಿರಬೇಕು ಅಂತ ನಾನು ಆಯ್ಕೆ ಮಾಡಬೇಕು ಬಿಟ್ಟರೆ, ನಮ್ಮ ಮನೆ ಮತ್ತೊಬ್ಬನ ಯಜಮಾನನ ತೋರಿಸಿ ಅವ ಒಳ್ಳೆದಾದರೆ ನಾನು ಒಳ್ಳೆದಾಗ್ತೇನೆ ಅಂತ ಹೇಳೋದು ಸಾಧ್ಯ ಆಗ್ತದ? ಅದು ಸಾಧ್ಯ ಆಗೋದಿಲ್ಲ. ನೀನು ನಿನ್ನ ಅಪ್ಪನನ್ನು ನೋಡಿ ಮಗಳನ್ನು ಮದುವೆ ಮಾಡು,
ಹಾಗೆ ಆಗ್ತದೆ ಹಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಒಳ್ಳೆ ಪ್ರತಿನಿಧಿಯನ್ನು ಆಯ್ಕೆ ಮಾಡಿದ್ರೆ ದೇಶ ಒಳ್ಳೇದಾಗ್ತದೆ ಅಂತೇಳಿ ನಿನ್ನ ಮನೆಯನ್ನು ಸುಟ್ಕೊಳ್ತೀಯ, ಅದು ತಪ್ಪಾಗ್ತದೆ. ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ. ಈಗ ನಮ್ಮ ಈ ರಾಜಕೀಯ ನೀವು ತುಂಬ ಚಂದ ಕೊಟ್ಟಿದ್ದೀರಿ ಇವತ್ತು ಅಂದರ್ ಬಾಹರ್ ಸರ್ಕಾರ ಅಂತ. ನಿಜವಾಗಿ ಅಂದರ್ ಜನಪ್ರತಿನಿಧಿಗಳು ಬಾಹರ್ ಮತದಾರರು ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್. ನೀವು ನಾವು ನಿಜವಾಗಿ ಯಾವಾಗಲೂ ಬಾಹರ್ ರೀ ಜನ ಮತದಾರರು ಓಟು ವಿಶ್ವಾಸಕ್ಕೆ ತೆಗೆದುಕೊಂಡಂಥದ್ದಿಲ್ಲ. ಎಲ್ಲಿ ತಗೊಳ್ತಾರೆ ಸರ್? ಒಂದು ಗ್ರಾಮ ಪಂಚಾಯತ್ನಲ್ಲಿ ನಾವು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೇವೆ ಸರಿ. ನಾವು ಒಂದು ಗ್ರಾಮ ಪಂಚಾಯತ್ ಆದಾಗ ಒಂದೊಂದು ಗ್ರಾಮ ಪಂಚಾಯತ್ನಲ್ಲಿ ಒಂದೊಂದು ಮೀಟಿಂಗ್ ಮಾಡ್ತಾರೆ. ಆ ಸ್ಥಳೀಯ ಪರಿಸರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಯಾರು ಪ್ರತಿನಿಧಿಯನ್ನು ಅವನನ್ನು ಕರ್ಕೊಂಡು ಏನು ಕುಂದುಕೊರತೆಗಳಂತ ಕೇಳ್ತಾರೆ. ಬಿಕಾಸ್ ಇಟ್ ಈಸ್ ಡಿಸೆಂಟ್ರಲೈಸ್ಡ್. ಈ ಡಿಸೆಂಟ್ರಲೈಸ್ಡ್ ಆಗುವಾಗ ಈ ದೊಡ್ಡ ದೊಡ್ಡ ಜನಪ್ರತಿನಿಧಿ ಅಂತ ಹೇಳ್ತಾರೆ, ಈಗ ಶಾಸಕರಾಗ್ಬೋದು ಎಂ ಪಿ ಇರ್ಬೋದು, ಅವರು ವರ್ಷಕ್ಕೊಂದು ಬಾರಿ ಆದರೂ ಅಲ್ಲಿ ಒಂದು ವಿಸಿಟ್ ಕೊಟ್ಟು ಅಲ್ಲಿನ ಕುಂದುಕೊರತೆಗಳನ್ನು ಕೇಳುವ ಆಗಿರಬೇಕು. ಜನಪ್ರತಿನಿಧಿ ಜನರ ಮನೆ ಬಾಗಿಲಿಗೆ ಬಂದು ಮುಟ್ಟಬೇಕು ಅಂತ ಹೇಳ್ತಾವೆ. ಅದಕ್ಕೆ ಆಯ್ಕೆ ಆಗಿರುವುದು, ಅದಕ್ಕೆ ಆಯ್ಕೆ ಆಗಿರುವಂಥದ್ದು. ಈಗ ಮ್ಯಾಜಿಕ್ ನಂಬರ್, ಒಂದು ವರ್ಷದ ಹಿಂದೆ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬರುವಾಗ 105 ಇತ್ತು ಬಿ ಜೆ ಪಿ, ಮತ್ತು ಎರಡು ಶಾಸಕರು ಬೈ ಎಲೆಕ್ಷನ್ನಲ್ಲಿ ವಿಲ್ನಾದರೂ 107 ಆಯಿತು. ಅಂದರೆ ಮೊದಲ ಸ್ಥಾನದಲ್ಲಿದ್ದವನು ಕಡೆಗೆ ಸ್ಥಾನ ಹೋದ, ಕಡೆಗೆ ಸ್ಥಾನ ಬಂದಿದ್ದವರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಅವ್ರಿಗೆ ಗೊತ್ತಿತ್ತು ಇದು ಇಂಥ ಪರಿಸ್ಥಿತಿ ಬರ್ತದೆ ಅಂತ. ಇದ್ರ ಮೊದಲು ಕೂಡ ಬಂದಿದೆ, ಒಂದು ವರ್ಷದಲ್ಲಿ ಸುಮಾರು ಒಂದು 365 ದಿವಸದಲ್ಲಿ ಬಹುಶಃ 300 ದಿವಸ ಅವರು ಕೂಗಿದ್ದಾರೆ ಸಾರ್ವಜನಿಕವಾಗಿ. ಇದು ಒಂದು ದೌರ್ಬಲ್ಯ ಅಂತ ಅನಿಸ್ಕೊಳ್ಳೋದಿಲ್ಲ ವಿನಯ್ ಸರ್? ಖಂಡಿತವಾಗಿ ಅವರಿಗೆ ಅಧಿಕಾರ ಬೇಕು ಅಂತ ಹೇಳುವುದನ್ನು ಮೊದಲಿಂದ ಕೂಗ್ತಿದ್ರು ಅವರು, ನನಗೆ ಅಧಿಕಾರ ಕೊಡಿ, ನನಗೆ ಅಧಿಕಾರ ಕೊಡಿ, ನನಗೆ ಅಧಿಕಾರ. ಅಧಿಕಾರ ಸಿಕ್ಕಿದ ಮೇಲೆ ನೀವು ಇರುವುದೇ ಮೈನಾರಿಟಿ ಗೌರ್ಮೆಂಟ್ನಲ್ಲಿ, ನೀವು ಹಾಗಿರುವಾಗ ನೀವು ಹೇಳಿದ್ದನ್ನು ಪೂರ ಕೇಳಲಿಕ್ಕೆ ಅವರು 100% ತಯಾರಿರುವುದಿಲ್ಲ. ಒಂದ, ನೀವು ಅಧಿಕಾರ ಮಾತ್ರ ಅನುಭವಿಸಬೇಕು, ವಿಷಯ ಎಲ್ಲ ಪೂರ ಅವರಿಗೆ ಕೊಡಬೇಕು. ಇದು ಹೀಗೆ, ಈಗ ನಿನಗೆ ತಾಕತ್ತಿಲ್ಲ, ಹಣ ಇನ್ನೊಬ್ಬರ ಹತ್ರ ಉಂಟು ಅಂದರೆ ಅರ್ಥ ಎಂತ ಸರ್? ನೀವು ಹೇಳಿದಾಗೆ ಕೇಳಬೇಕಾಗ್ತದೆ. ಇಲ್ಲ, ನಾನು ಮುಖ್ಯಮಂತ್ರಿ, ನಾನೇ ಮಾಡಿದ್ದು ಸರಿ ಅಂತ ಹೇಳಿದ್ರೆ ಅವರು ಒಪ್ಕೊಳ್ತಾ ಇಲ್ಲ. ಚೂಸ್ ಮಾಡುವಾಗಲೇ ನಾನು ಆಗಬೇಕಾ ಬೇಡ ಅಂತ ಅಷ್ಟೊತ್ತಿಗೆ ಅದು ಅಷ್ಟೆಲ್ಲ ನೈತಿಕತೆ ಇರೋರು ಸರ್ಕಾರದಲ್ಲಿ ಅಥವಾ ಇದರಲ್ಲಿ ಇರ್ತಾರ? ನಾವು ಸುಮ್ಮನೆ ಅವರಿಂದ ಖಂಡಾಪಟ್ಟೆ ನಿರೀಕ್ಷೆ ಮಾಡ್ತೇವೆ ನಾವು. ಅಲ್ಲ, ಇದರ ಮೊದಲು ನಮ್ಮ ಸರಳಬೆಟ್ರು ಅವರು, ಇದರ ಮೊದಲು ಅವರು ಮುಖ್ಯಮಂತ್ರಿ ಆಗಿದ್ದಾಗ ದಕ್ಷ ಆಡಳಿತವನ್ನು ಅವರು ಕೊಟ್ಟಿದ್ರು, ನಿಭಾಯಿಸಿದ್ರು. ಬಟ್ ಇದು ಇದು ಮೈತ್ರಿ ಆಗಿರುವಾಗ ಅದು ಕೂಡ ಮೈತ್ರಿ ಆಗಿತ್ತು ಬಿಜೆಪಿ. ಇಲ್ಲ, ಆಗ 58 ಇದ್ರು ಅವರು, ಆದ್ರೆ ಅವರು ಕೈ ಕೊಟ್ಟಿದ್ದಾರೆ. ಆಗ 58 ಇದ್ರು, ಈಗ 30-35. ಯಾಕಂದ್ರೆ ಅಧಿಕಾರ ಹಸ್ತಾಂತರ ಮಾಡ್ಲಿಕ್ಕೆ ಬೇಡ ಇತ್ತು. ಆಗ ಅವ್ರು ಸುಮ್ಮನೆ ಇದ್ರು, ಯಡಿಯೂರಪ್ಪನ ಗ್ಯಾಂಗ್ನವ್ರಿಗೆ ನೆಕ್ಸ್ಟ್ 20 ನಮ್ಗೆ ಸಿಗ್ತದೆ ಅಂತ ಸುಮ್ಮನೆ ಇದ್ರು. 2020 ಬ್ಯಾಟಿಂಗ್. ಈಗ ಇವ್ರಿಗೆ 100% ಸಿಕ್ಕುದಿಲ್ಲ ಅಂತ ಗ್ಯಾರಂಟಿ ಉಂಟಲ್ಲ, ಈಗ ಉಳಿದ ಈ 60 ಸಿಕ್ಕುದಿಲ್ಲ ಅಂತ ಗ್ಯಾರಂಟಿ ಉಂಟಲ್ಲ ಸರ್? ಇನ್ನು ಮತ್ತೆ ಏನಾದರೂ ಉಪದ್ರ ಕೊಡ್ತಾ ಇರೋದು, ಹಿಂಗೆ ಮಾಡಲಿಕ್ಕೆ ನಾನು ಹೇಳಿದಾಗೆ ಕೇಳು ಅಂತ ಹೇಳುವಂಥದ್ದು. ಮತ್ತು ಭಿನ್ನ ಅಭಿಪ್ರಾಯದವರು ಒಂದೇ ಕಡೆಯಲ್ಲಿ ಇರ್ತಾರೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಉಂಟು? ಅದು ಕೂಡ ಚುನಾವಣೆಯ ಮೊದಲು ಈ ಪಕ್ಷದವರು ಆ ಪಕ್ಷಕ್ಕೆ, ಆ ಪಕ್ಷದವರು ಈ ಪಕ್ಷಕ್ಕೆ ಸುಮಾರು ಕೆಸರನ್ನು ಚೆಲ್ಲಿದವರೇ ಇರುವುದು. ಈ ಚುನಾವಣೆ ಆದ ಬಳಿಕ ಫಲಿತಾಂಶ ಈ ಬಗ್ಗೆ ಯಾರು ನಿರೀಕ್ಷೆಯೂ ಕೂಡ ಮಾಡಿರಲಿಲ್ಲ. ನಾವು ಒಂದು ಲೆಕ್ಕದಲ್ಲಿ ಕುಮಾರಸ್ವಾಮಿ ಅವರು ಈ ಹಿಂದೆ ಅವರು ಮೈತ್ರಿ ಸರ್ಕಾರ ಇದ್ದಾಗ ಬಿಜೆಪಿಯಲ್ಲಿ ಅವಾಗ ಸ್ಪೀಡ್ ಇದ್ರು, ಮತ್ತೆ ಆ ಅಧಿಕಾರವನ್ನು ಕೊಡಲಿಲ್ಲ ಯಾರಿಗೆ, ಬಿಜೆಪಿ ಕೊಡಬೇಕಿತ್ತು ಮಾತಿನ ಪ್ರಕಾರ. ಮಾತಿನ ಪ್ರಕಾರ ಅವರು ಮಾತು ಮುರಿದಿದ್ದಾರೆ, ಅದೆಲ್ಲ ಆಜ್ಞೆ ಗಿಜ್ಞೆ ಎಲ್ಲ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಬಂದದ್ದು ಉಂಟು, ನಾವು ನೋಡಿದ್ದೇವೆ. ಆದ ನಂತರ ಸರ್ಕಾರ ಬಿದ್ದದ್ದು ನೋಡಿದ್ದೇವೆ. ಈಗ ಅವರ ಒಂದು ವರ್ಷದ ಇದರಲ್ಲಿ ಸ್ಪೀಡ್ ಸ್ವಲ್ಪ ನಿರೀಕ್ಷೆಗಿಂತ ಅದೇ ನಾನು ಹೇಳುದು, 365 ದಿವಸದಲ್ಲಿ 300 ದಿವಸ ಸಾರ್ವಜನಿಕವಾಗಿ ಅವರು ಹತ್ತಿದ್ದಾರೆ. ಮತ್ತೆ ದೌರ್ಬಲ್ಯ. ಮತ್ತೆ ಇದು ಎಂ ಪಿ ಚುನಾವಣೆ ಕೂಡ ಬಂತು, ಅದರಲ್ಲಿ ಕೂಡ 3-4 ತಿಂಗಳು ಕಾಲಹರಣ ಆಗಿದೆ. ಯಾಕಂತ ಹೇಳಿದ್ರೆ ಚುನಾವಣೆ ನಡೆಸುವಾಗ ಇದೆಯಲ್ಲ ನೀತಿ ಸಂಹಿತೆ, ಅಧಿಕಾರಿಗಳು ಕೂಡ ಮಗ ನಿಂತಿದ್ದಾನೆ ಅಲ್ಲಿ ಕೇಂದ್ರೀಕೃತ ಆಗ್ತದೆ ರಾಜ್ಯದ ಜೆ ಡಿ ಎಸ್ ಆಗಲಿ ಅಥವಾ ಮೈತ್ರಿ. ಫಾರ್ ಎಕ್ಸಾಂಪಲ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ತೆಗೆದುಕೊಳ್ಳುವ, ಪ್ರಮೋದ್ ಮಧುವರಾಜ್ ಬಗ್ಗೆ ಎಷ್ಟು ಪ್ರಚಾರಕ್ಕೆ ಬಂದರು ಅವರು? ಹೌದು, ಬಂದಿಲ್ಲ. ಒಂದು ಸರ್ತಿ ಬಂದಿದ್ರು ಇಲ್ಲಿಗೆ ಬಂದು. ಯಾವ ಮಟ್ಟದಲ್ಲಿ ಪ್ರಚಾರ ನಡೆಯಿತು? ಅದು ಕಚೇರಿಗೆ ಮಾತ್ರ ಬಂದದ್ದು, ಉಳಿದ ಮನೆಗೆ ಭೇಟಿ ಮಾಡಿದ್ದಾರೆ. ಮತ್ತೆ ಹಿರಿಯಳಕದಲ್ಲಿ ಒಂದೇ ಪ್ರಚಾರ ಅಷ್ಟೇ. ಬಟ್ ಅಂತ ಯಾವುದೇ ಒಂದು ಅಭಿವೃದ್ಧಿ ಆ ಟೈಮಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಅಭಿವೃದ್ಧಿ ಕೆಲಸಗಳನ್ನ ಚಾಲನೆ ಕೊಡಲಿಕ್ಕೆ ಆ ಟೈಮಲ್ಲಿ ಆಗುದಿಲ್ಲ ಹೇಳ್ತಾರೆ ನೀತಿ ಸಂಹಿತೆ. ಈ ಥರ ಬೆಳವಣಿಗೆ ಎಲ್ಲ 3-4 ತಿಂಗಳಾದರಲ್ಲಿ ಹೋಗಿ ಚುನಾವಣೆ ಅವ್ರ ಪೂರ್ವವಾಗಿ ಅವರ ಪಕ್ಷದವರು ಕೂಡ ಇದಾಗಬೇಕು.
ಒಟ್ಟಿನಲ್ಲಿ ಒಂದು ವರ್ಷ ಒಂದು ತಿಂಗಳ ಆಡಳಿತದ ಫಲಿತಾಂಶ ಶೂನ್ಯ ಅಥವಾ 1% 1% ಅವರು ಮಾಡಿದೊಂದು ಒಳ್ಳೇದಂತ ಹೇಳಿದ್ರೆ ಇದನ್ನು ಹೆಚ್ಚು ಮಾಡಿದ್ದಾರೆ, ವೃದ್ಧಾಪ್ಯ ಯೋಜನೆ 600 ರಿಂದ 1,000 ಹೆಚ್ಚು ಮಾಡಿದ್ದಾರೆ, ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅಧಿಕೃತವಾಗಿ ಯಾವುದು ಸ್ವಲ್ಪ ಮಟ್ಟದಲ್ಲಿ ಘೋಷಣೆ ಆಗಿಲ್ಲ. ಕೆಲವು ಬ್ಯಾಂಕಲ್ಲಿ ಹಾಗೆ ಉಂಟು, ರಾಷ್ಟ್ರೀಕೃತ ಬ್ಯಾಂಕಿದ್ದು ಇನ್ನು ನೋಡಬೇಕು. ಸೊಸೈಟಿಗೆಲ್ಲ ಬಂದಿದೆ ಅಂತ ಹೇಳಿದ್ದಾರೆ. ಸಣ್ಣ ಕೃಷಿಕರಿಗೆ ಸ್ವಲ್ಪ ಲಾಭದಾಯಕದ ವಿಷಯಗಳು ಕಾಣ್ತದೆ. ನಮ್ಮಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಲ್ಲಿ ರೈತರ ಸಮಾಜ ಸ್ವಲ್ಪ ಕಡಿಮೆ, ಆ ಭಾಗದಲ್ಲಿರುವ ರೈತರಿಗೂ ನಮ್ಮ ರೈತರಿಗೂ ಹೋಲಿಕೆ ಮಾಡಲಿಕ್ಕೆ ಆಗುದಿಲ್ಲ. ಮತ್ತು ಅಲ್ಲಿ ವ್ಯತಿರಿಕ್ತ ಹವಾಗುಣದಲ್ಲಿ ರೈತರು ಇವತ್ತು ಸಾಲ ಮನ್ನಾದಲ್ಲಿ ನಿರೀಕ್ಷೆ ಮಾಡ್ತಾರೆ ಒಳ್ಳೆ ರೈತರು. ಕೆಲವು ರೈತರು ಬೆಟ್ಟಿಂಗ್ ದಂಧೆಯಲ್ಲಿ ಕೂಡ ಇದಾಗಿ ಇದ್ದಾರೆ. ನಾನು ಹೇಳಬೇಕಾಗ್ತದೆ ಹೆಚ್ಚಿನವರು ರೈತರು ಕಷ್ಟ ಪಡೆದು ಎಲ್ಲ ವ್ಯವಸ್ಥೆಗಳನ್ನು ಸ್ವೀಕಾರ ಮಾಡುವಂಥದ್ದು, ಹಣವನ್ನು ಬೆಟ್ಟಿಂಗ್ನಲ್ಲಿ ಕಳಿಸ್ತಾರೆ. ಅದು ನಿಜವಾಗಿ ತಪ್ಪು. ಅಂತ ರೈತರಿಂದ ರೈತರಿಗೆ ಕೆಟ್ಟ ಅಶಕ್ತರ BPL ಶಕ್ತರಲ್ಲಿ ಉಂಟು ಈಗ, ಹಾಗಾಗಿದೆ. ಯಾಕಂದ್ರೆ ಎಲ್ಲ ಫೆಸಿಲಿಟಿಗಳನ್ನು ನಾವು BPL ಗೆ ಕೊಡ್ತಾ ಇದ್ದೇವೆ. ವಾಸ್ತವವಾಗಿ ನಾವು ಏನು ನೋಡ್ತೇವೆ ಅದು ಯಾವುದು ಸತ್ಯ ಅಲ್ಲ ಅಂತ ಸರ್. ನನಗೆ ನೋಡಿ, ನಮ್ಮ ದೇಶ ಅಂತ ಹೇಳುವಂಥದ್ದು ಈಗ ಮೋದಿಯವರು ಹೇಳ್ತಾರೆ $5 trillion ಎಕಾನಮಿಯನ್ನು ನಾವು ತಕೊಂಡು ಹೋಗ್ತೇವೆ ಅಂತ. ವಿ ಶುಡ್ ಪ್ರೌಡ್ ಅವರ್ ಸೆಲ್ಫ್ ಆಲ್ವೇಸ್. ಆದರೆ ನಾವು ಎಷ್ಟು ಅಂತ ಹೇಳುವುದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಏನಂತೇಳಿದರೆ ನಾವು ಅಮೇರಿಕಕ್ಕೆ ನಾವು ಕಂಪೇರ್ ಮಾಡೋಣ. ಅಮೇರಿಕ ಇಟ್ ಈಸ್ $29 trillion ಎಕಾನಮಿ, ವೆರಸ್ ನಾವು ವಿ ಆರ್ ಸ್ಟಿಲ್ 2.8. ನಮ್ಮ ದೇಶದಲ್ಲಿ ನೋಡಿ 7 ಲಕ್ಷ ಹಳ್ಳಿ ಇದ್ದರೆ ಅದರಲ್ಲಿ 130,000 ಹಳ್ಳಿಗಳಲ್ಲಿ ಮಾತ್ರ ಇವತ್ತಿಗೂ ಎಜುಕೇಷನ್ ಇರೋದು. 570,000 ಈಗಲೂ ಎಜುಕೇಷನ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ, 100% ಇಲ್ಲ. ನಮ್ಮ ಈಗ ಕರ್ನಾಟಕದಲ್ಲಿ ನಾವು ಈಗ ಕೋಸ್ಟಲ್ ಲೈನಲ್ಲಿ ಬಂದರೆ ಅವ ಸಿದ್ದರಾಮಯ್ಯ ಎಂತ ಮಾರೆ, ಒಂದು 30 kg ಅಕ್ಕಿ ಇದೆ ಯಾಕೆ ಅಂತ ನಾವು ಬೈತೇವೆ. ಖಂಡಿತವಾಗಿ ಈ ಪ್ರದೇಶಕ್ಕೆ ಅದು ಅಗತ್ಯ ಇಲ್ಲ. ಆದರೆ ನೀವು ಚಿತ್ರದುರ್ಗಕ್ಕೆ ಅಥವಾ ಬೀದರಿಗೆ, ಬಾಗಲಕೋಟೆ, ಹಾವೇರಿ, ಅಲ್ಲಿ ಕೆಲವು ಕಡೆ ಬಳ್ಳಾರಿ 4 ವರ್ಷ ಆಯ್ತು ಮಳೆ ಇಲ್ಲದೆ, ಈಗಲೂ 1 ಹೊತ್ತು ಊಟಕ್ಕೆ ಇಲ್ಲಾಂದ್ರೆ 3 ದಿವಸಕ್ಕೆ ಊಟ ಮಾಡುವ ಜನರು ಈಗಲೂ ಕರ್ನಾಟಕದಲ್ಲಿದ್ದಾರೆ. ಎಷ್ಟೋ ಕಡೆಯಲ್ಲಿ ಈಗ ಮೊನ್ನೆ ದೇವೇಗೌಡರು ಸೋತರು ಇಲ್ಲಿ ತುಮಕೂರಿನಲ್ಲಿ, ಅಲ್ಲಿ ಈಗ ಸಹ ನೀರಿನ ವ್ಯವಸ್ಥೆಗೆ ಆ ಗುಬ್ಬಿ ಆಚೆಗಲೆ ಅದು ಮಾದ ಬಿಡ್ಲಿಲ್ಲ, ಅವರ ಕಾರಣ ಮತದಾರ ಮರೆದು ಬಿಡ್ಲಿಲ್ಲ, ಅದಕ್ಕೆ ಸೋಲಿಸಿದ್ರು ಅವರು. ಆದ್ರಿಂದ ನೀವು ಎಂತ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಉಂಟು ಜನರಿಗೆ, ನಾವು ಪೇಪರ್ನಲ್ಲಿ ಓದ್ತೇವೆ ಎಂತದೇ ಇದ್ರು, ನೀವು ಹತ್ತಿರ ಹೋಗಿ ನೋಡಿದ್ರೆ ಸಮಸ್ಯೆ ಬೃಹದಾಕಾರವಾಗಿದೆ. ನಾವು ಸುಮ್ಮನೆ ಜನಪ್ರತಿನಿಧಿಗಳನ್ನು ಡಿಪೆಂಡ್ ಆಗ್ತೇವೆ, ಅವ್ರು ನಮ್ಮನ್ನು ಏನಾದ್ರು ಮಾಡ್ತಾರೆ, ಅವ್ರು ಏನಾದರೂ ಉದ್ಧಾರ ಮಾಡ್ತಾರೆ. ಖಂಡಿತವಾಗಿ ನೀವು ಅಂತದ್ದೆಂತಾರಿದ್ರೆ ಇಟ್ಕೊಳ್ಳುವುದೇ ತಪ್ಪು, ಭ್ರಮೆ ಅದು. ನಿಮಗೆ ಯಾವುದಾದ್ರೂ ಒಂದು ಜನಪ್ರತಿನಿಧಿಗಳು ಒಂದು ವ್ಯವಸ್ಥೆ ನಿಮ್ಮನ್ನು, ಆದರೆ ಸುಮಾರು ಒಂದು 20-30 ವರ್ಷದ ಹಿಂದೆ ಹೋಗುವ ಸರ್, ನಮ್ಮ ಜನಪ್ರತಿನಿಧಿಗಳು ನಮಗೆ ಏನು ಕೆಲಸವನ್ನೇ ಮಾಡಲಿಲ್ವ? ಮಾಡಿದ್ದಾರೆ, ಆಗ ಬದ್ಧತೆ ಇತ್ತು. ಈಗ ಅಧಿಕಾರ ಅಂತ ಹೇಳುವುದು ಎಂತ ಗೊತ್ತುಂಟು ಸರ್, ಅದು ಡ್ಯೂಟಿ ಆಗಿ ಕನ್ವರ್ಟ್ ಆಗಲಿಲ್ಲ, ಈಗ ಅದು ಅಧಿಕಾರ ಆಗಿ ಕನ್ವರ್ಟ್ ಆಗಿದೆ. ಪ್ರೊಫೆಷನ್, ಹಾ, ಅಧಿಕಾರವು ರಾಜಕಾರಣ ಎಂಬುದು ಸೇವೆಗೋಸ್ಕರ ಅಲ್ಲ, ನನಗೆ ನನ್ನ ಸ್ವಾರ್ಥಕ್ಕಾಗಿ, ನನ್ನ ಮಕ್ಕಳಿಗಾಗಿ. ಹಾ, ನನ್ನ ಡ್ಯೂಟಿ ಮಾಡ್ತೇನೆ ಅಂತ ನಾನು ಏನು ಹೇಳುದಿಲ್ಲ. ನನಗೆ ಅಧಿಕಾರ ಎಷ್ಟು ಅಂತ ಮೊದಲಿಗೆ ಪೇಪರ್ ತಗೊಂಡು ನೋಡ್ತಾರೆ, ಬಿಟ್ಟರೆ ನಾನೇನೆಲ್ಲ ಮಾಡಬೇಕು ಅನ್ನೋದನ್ನು ಅವರು ಆಲೋಚನೆ. ಸರಿ, ಸರಳಬಿಟ್ರು ಅವರೇ, ಈ ನಮ್ಮ ಶಾಸಕರ ಇಂಥ ಗೇಮ್, ಅಂದರ್ ಬಹಾರ್, ರೆಸಾರ್ಟ್ ರಾಜಕೀಯ, ಅಲ್ಲಿಗೆ ಇಲ್ಲಿಗೆ ಪಲಾಯನ, ಅವರ ಕೈ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳಿಗೆ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ ಇದು? ಯಾವ ಕೆಲಸ ಆಗುತ್ತೆ? ಯಾವ ಕೆಲಸನೂ ಆಗುದಿಲ್ಲ, ಜನರು ಮಾತ್ರ ಇದೆಲ್ಲ ಸತಾಯಿಸ್ತಾರೆ. ಬಹುಶಃ ನಾಳೆ ಬನ್ನಿ, ನಾಳೆ ಬನ್ನಿ, ಅವರಿಗೆ ಅದೇ ಅಭ್ಯಾಸ ಇರ್ತದೆ. ಯಾಕಂತ ಹೇಳಿದ್ರೆ ಯಾರು ಕೇಳುವವರಿಲ್ಲ, ಕೇಳೋರಿಲ್ಲ, ಲಂಗು ಲಗಾಮು ಇಲ್ಲ. ಅಧಿಕಾರದ ಅವರು ಇವರು ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಅವರು ಅವರದೇ ಲೋಕದಲ್ಲಿ ಇರ್ತಾರೆ. ಹೀಗಿರುವಾಗ ಜನರ ಸಮಸ್ಯೆಗೆ ಸ್ಪಂದಿಸುವರು ಯಾರು? ಇವತ್ತು ನೋಡಿ, ಕೆಲವೊಂದು ಸಮಸ್ಯೆಗಳ ನಮ್ಮ ಜಿಲ್ಲೆಯಲ್ಲಿ ನೀ ಹೇಳಿದೆ, ನೀರದ್ದು ಇನ್ನು ನನಗೆ ನಿನ್ನೆ ಮಾಹಿತಿಯನ್ನು ಸಿಕ್ಕಿದ್ದು, ಕಲ್ಯಾಣಪುರ ಭಾಗದಲ್ಲಿ ನೀರು ಇನ್ನೂ ಕೂಡ ಇಲ್ಲ, ಮಿಲಾಗ್ರಿಸ್ ಕಾಲೇಜು ಅಂತ ಹೇಳಿದಾಗ ಬಾವಿ ತುಂಬಲಿಲ್ಲ ಅಂತೆ. ಅಲ್ಲ, ಅಕ್ಟೋಬರ್ನಲ್ಲಿ ಬಾವಿಗೆ ಬೀಗ ಹಾಕುವ ಒಂದು ಪ್ರಸಂಗ ಬರ್ತದೆ, ಚಿನ್ನ ಹೊರಗಿರ್ತದೆ, ನೀರಿನ ಬಾವಿಗೆ ಬೀಗ ಹಾಕ್ತಾರೆ, ಇಂಥ ಪರಿಸ್ಥಿತಿ ಬರ್ತದೆ. ನಮ್ಮ ಜಿಲ್ಲೆಯಲ್ಲಿ ಉಡುಪಿ ನಮಗೆ ನಿತ್ಯ ಹರಿದರಣದ ಕಾಡುಗಳು, ಆಗುಂಬೆ ಎಲ್ಲ ಪಕ್ಕದಲ್ಲಿ ಎಲ್ಲ ಇದೆ, ಎಲ್ಲ ವ್ಯವಸ್ಥೆ ಇದ್ರು ಪ್ರಕೃತಿ ಮುನಿದೆ, ಇಲ್ಲಿ ಮಾತ್ರ ಯಾಕೆ ಮುನಿದೆ ಅಂತ ನಾವು ಕೂಡ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗಿದೆ. ನೀರು ಬರೋದು ಹೇಗೆ ಬರ್ತದೆ ಗಣೇಶ್ ಸರ್? ನಾನು ಹೇಳ್ತೇನೆ ನೋಡಿ, ನಿಮಗೆ ಪ್ಲಾಸ್ಟಿಕ್ ನೆರೆಮನೆ ಕಾಂಪೌಂಡ್ ಹೊರಗೆ ಬಿಸಾಡಬೇಕು,
ಮತ್ತು ಸ್ವಚ್ಛತೆಯನ್ನು ಮಾಡುವಾಗ ನಮ್ಮ ಮನೆ ಮಾತ್ರ ಸ್ವಚ್ಛತೆ ಮಾಡಬೇಕು, ನೀರು ಒಂದು ಹನಿ ನಮ್ಮ ಮನೆ ಅಂಗಳದಲ್ಲಿ ನಿಲ್ಲಿಕ್ಕಿಲ್ಲ, ಅದು ಬೇರೆ ಕಡೆ ಹೊಳೆಗೆ ಹರಿಬೇಕು. ಮತ್ತು ಇರುವ ಮರ ಯಾವುದಾದ್ರೂ ತೊಂದರೆ ಕೊಡಿದ್ರೆ ಮೊದಲು ಅದನ್ನು ಕಡಿಬೇಕು. ನ್ಯಾಷನಲ್ ಹೈವೇ ಆಗುವಾಗ 1500 ಮರ ಕಡಿತೇ ಹೊರತು ಅಲ್ಲಿ ನೀನು ನೆಡಬೇಕಂತ ಹೇಳು ಅನ್ನುವಂಥದ್ದನ್ನು ಲೈನ್ ಹೋಗ್ತದೆ, ಅದು ಗಿಡ ಬೆಳೆದು ಬರುವ ಅವ್ರು ಕಡಿತಾರೆ. ನಿನ್ನೆ ನೋಡಿ, ನಿನ್ನೆ ಇನ್ಸಿಡೆಂಟ್, ನಿಮ್ಮ ಮಾತಿಗಡ್ಡ, ನಿನ್ನೆ ಇನ್ಸಿಡೆಂಟ್ ಬೆಳಿಗ್ಗೆ ಬರುವ ಬೆಳಿಗ್ಗೆ 8:00 ಬರುವ ಏನು ಮರ ಬಿದ್ದಿದೆ ಇಲ್ಲಿ ನಮ್ಮ ಹೊಸ ರೋಡ್ ಆಗಿದೆಯಲ್ಲ ಸರ್, MIT ಕೆಳಗಡೆ ಬರೋದು 3 ಮರ, ಅದನ್ನು ಆ್ಯಕ್ಚುಲಿ ಕ್ರೇನ್ ಮೂಲಕ ಶಿಫ್ಟ್ ಮಾಡ್ಬೋದು, ಎತ್ತಂಗಡಿ ಮಾಡಲಿಕ್ಕೆ ಆಗ್ತದೆ. ಅಂಥ ಮರಗಳನ್ನು ಹಾಗೆ ಇಟ್ಟಿದ್ದಾರೆ, ಏನೋ ಅಪಾಯ ಆಗಲಿಲ್ಲ, ಒಂದು ರಿಕ್ಷಕೇನೋ ಬಿದ್ದಿದೆ ಅಂತೆ, ಮೇಲೆ ಬಿದ್ದು ಪುಡಿಯಾಗಿದೆ. ಬಟ್ ಮೂರು ಏಕಕಾಲದಲ್ಲಿ ದೂರದೃಷ್ಟಿತ್ವ ನಮ್ಮ ಅಧಿಕಾರಿಗಳಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಥ ಶಾಸಕರು ಇಂಥ ಮಂತ್ರಿಗಳು ಮಾಡೆಲ್ಲೇ ಅಲ್ಲ ಅವರು, ಅವರು ಅದೇ ನಾ ನೀವು ಯು ಆರ್ ಎಕ್ಸಾಕ್ಟ್ಲಿ ರೈಟ್, ದೇ ಆರ್ ನಾಟ್ ಮಾಡೆಲ್ಸ್. ನೋಡಿ, ಇದಕ್ಕೆಲ್ಲ ಎಂಥದ್ದು ಒಬ್ಬ ಚಾಲಕ ಶಕ್ತಿ ಬೇಕು ಸರ್. ನಿಮ್ಗೆ ಇದಿಷ್ಟು ಕೊಣೆ ಅಂತ ಹೇಳುವಂಥದ್ದು ಶುಚಿತ್ವ ಇಲ್ಲ ಅಂತ ಇಟ್ಕೊಳ್ಳಿ. ಯು ಆರ್ ದ ಲೀಡರ್, ವಾಟ್ ಯು ಹ್ಯಾವ್ ಟು ಡೂ? ಹಾಂ ನೋಡಿ, ನಾನು ಶುರು ಮಾಡ್ತೇನೆ ಮರ, ಒಂದು ಕಸ ಹೊಡೆಯುವ ಎಲ್ಲ ಒಟ್ಟು ಮಾಡುವ ಅಂತ. ನೀವು ಹಿಡಿದ್ರು ಕೂಡ ಆಟೋಮೆಟಿಕೇ ನೀವು ಬೇಡ ಮರ, ನಾವು ಹೊಡಿತೇವೆ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ತೇವೆ. ಸಿ ರೆಪ್ರೆಸೆಂಟೇಟಿವ್ ಅಂತ ಹೇಳುವ ಯಾರು ಅಂತ ಹೇಳಿದರೆ ಅವ ಮಾಡಿ ತೋರಿಸ್ಬೇಕು. ಈಗ ಇಷ್ಟು ಮರ ಇದೆ, ನಾವು ಒಂದೆಲ್ಲ ಒಟ್ಟಿಗೆ ಹೊರಡುವ, ಇಂತಿಷ್ಟು ಕ್ಷೇತ್ರದಲ್ಲಿ ಈಗ ಒಂದು 5,000 ಮರವನ್ನು ನೆಡುವ. ಈಗ ನೋಡಿ ಸರ್, ನಾವು ಇದರಲ್ಲಿ ಯೂಟ್ಯೂಬ್ನಲ್ಲಿ ಆ ಸದ್ಗುರು ಅಂತ ಹೇಳ್ತಕ್ಕಂಥ ಆ ಮನುಷ್ಯ, ಏನು ಪವರ್ ಬೇಡ, ಎಂಥ ಕೆಲಸ ಮಾಡ್ತಾ ಇದೆ ಅವರಿಗೆ ಪವರ್ ಬೇಡ ಏನು? ಸಿ ನಮಗೆ ಕಮಿಟ್ಮೆಂಟ್ ಬೇಡ. ನಾನು ಚಕ್ರವರ್ತಿ ಸೂಲಿಬಲೆಯನ್ನು ಈ ವಿಷಯದಲ್ಲಿ ಸ್ವಲ್ಪ ಅಭಿನಂದಿಸ್ತೇನೆ, ಯಾಕಂದರೆ ಅವರು ನೀರಿನ ಬಗ್ಗೆ ಅವ್ರ ಭಾಷಣ ಎಂಥದ್ದು ನನಗೆ ಗೊತ್ತಿಲ್ಲ, ಬಟ್ ಹೀ ಡಿಡ್ ಸಮಥಿಂಗ್. ಎಲ್ಲೋ ಒಂದು ಕಡೆಯಲ್ಲಿ ವಾಟರ್ ಹಾರ್ವೆಸ್ಟ್ ಬಗ್ಗೆ ಆ ಮನುಷ್ಯ ಕೆಲಸ ಮಾಡಿದೆ. ಹೀಗೆ ನಾನು ಹೇಳೋದು, ಎಲ್ಲರೂ ಅವರವರ ಕೆಲಸ ಏನು ಅದನ್ನು ಮಾಡಿದರೆ ನಮಗೆ ಇಷ್ಟು ಸಮಸ್ಯೆ ಆಗೋದಿಲ್ಲ. ನಾವು ಖಾಲಿ ಜನಪ್ರತಿನಿಧಿಯನ್ನೇ ನಾವು ಅವಲಂಬಿಸಿಕೊಂಡಿದ್ದೇವೆ ಸರ್, ಅವ್ರು ಯಾರೂ ಸರಿ ಇಲ್ಲ. ಸರಿ, ಅವ್ರು ಸರಿ ಇಲ್ಲ ಅಂತ ಆಯ್ತು, ಈಗ ಆಯಿತು, ಸರ್ಕಾರ ಬಿತ್ತು, ಇನ್ನೊಂದು ಚುನಾವಣೆ ಆಯಿತು, ಅದೇ ವ್ಯಕ್ತಿ ಮತದಾನಕ್ಕೆ ನಿಲ್ತಾರೆ, ಅವನಿಗೆ ಟಿಕೆಟ್ ಸಿಗುತ್ತೆ, ಮತ್ತೆ ಮತದಾರ ಅವನನ್ನೇ ಯಾಕೆ ಗೆಲ್ಲಿಸ್ತಾರೆ? ಪುನಃ ಮತದಾರನಿಗೆ ಬರ್ತದೆ, ಪುನಃ ನಾನು ಅದೇ ಹೇಳ್ತಾ ಇರೋದು ಸರ್. ನೀವು ಯಾವಾಗ ಎಚ್ಚೆತ್ತುಕೊಳ್ಳೋದಿಲ್ಲ ಅಲ್ಲ ಸರ್, ನಾವು ರಾಜ್ಯದನ್ನು ಬಿಟ್ಟು ಬಿಡುವ, ನಾವೀಗ ಉಡುಪಿ ಕ್ಷೇತ್ರದಲ್ಲಿ ಇದ್ದೇವೆ, ಉಡುಪಿ ಜಿಲ್ಲೆಯಲ್ಲಿದ್ದೇವೆ, ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ನೀವು ತುಳುವಿನಲ್ಲಿ ಬುದ್ಧಿವಂತೆ ಅಂತ ಹೇಳಬಹುದು, ಬುದ್ಧಿವಂತರ ಜಿಲ್ಲೆ, ಅದನ್ನು ಒಪ್ಕೊಳ್ಬೇಕು ನಾವು. ನಮ್ಮಲ್ಲಿ 80% ಲಿಟ್ರಸಿ ಇದೆ, ಇದೆ ಒಳ್ಳೆಯ ಎಜುಕೇಷನ್ ಇದೆ, ಆದರೂ ಕೂಡ ಒಂದು 60% ನಮ್ಮಲ್ಲಿ ಯೂತ್ ವೋಟರ್ಸ್, ಆದರೂ ಕೂಡ ಅದೇ ಪ್ರತಿನಿಧಿ ಮತ್ತೆ ಬರ್ತಾನೆ. ಮತದಾರ ಯಾವಾಗ ಭಾವನಾತ್ಮಕತೆಯಿಂದ ಹೊರಗೆ ಬಂದು ನನಗೆ ಬೇಕಾಗಿರ್ತಕ್ಕಂಥ ಕಾನೂನನ್ನು ರೂಪಿಸಿಕೊಳ್ಳಲಿಕ್ಕೆ ಈ ವ್ಯಕ್ತಿ ನ್ಯಾಯ ಒದಗಿಸ್ತಾನೆ ಅನ್ನತಕ್ಕಂಥ ವಿಚಾರವನ್ನು ಯಾವಾಗ ಮನಸ್ಸು ಮಾಡಿ ಅವನು ಮತವನ್ನು ಚಲಾಯಿಸ್ತಾನೋ ಅಥವಾ ಅವನ ಅಭಿಪ್ರಾಯವನ್ನು ಕೊಡ್ತಾನೋ ಆವಾಗ ಖಂಡಿತವಾಗಿಯೂ ಸಮಾಜ ಉದ್ಧಾರ ಆಗ್ತದೆ. ಇಲ್ಲಾದರೆ ಕೇವಲ ನಾವು ಭಾಷಣ ಮಾಡ್ತೇವೆ, ಇಂಥ TV ಪ್ರೋಗ್ರಾಮ್ನಲ್ಲಿ ಬಂದು ಮಾತಾಡ್ತೇವೆ, ನಾನು ಸರಿ ಅಂತ ಹೇಳುವಂಥದ್ದನ್ನು ನಮಗೆ ನಿಮಗೆ ಒತ್ತಡವನ್ನು ಹೇರ್ತೇನೆ ನಾನು. ಈಗಿನ ಎಲ್ಲ ಕಡೆಯಲ್ಲೂ ಹಾಗೆ ಆರ್ಗ್ಯುಮೆಂಟ್ ಆಗ್ತದೆ ಸರ್, ಡಿಸ್ಕಷನ್ ಆಗುವುದಿಲ್ಲ. ಡಿಸ್ಕಷನ್, ಸಿ ಆರ್ಗ್ಯುಮೆಂಟ್ ಎಂಡ್ಸ್ ವಿತ್ ಹೂ ಇಸ್ ರೈಟ್, ವೆರಸ್ ಡಿಸ್ಕಷನ್ ಇಸ್ ಎಂಡ್ಸ್ ವಿತ್ ವಾಟ್ ವಾದ ಆಗುತ್ತೆ, ಸಂವಾದ ಆಗುವುದಿಲ್ಲ, ವಾದ ಆಗುತ್ತೆ, ವಿವಾದ ಆಗುತ್ತೆ. ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳಬೇಕು ನೀವು? ಹೌದು, ನೀವು ಒಪ್ಪಲಿಕ್ಕೆ ತಯಾರಿಲ್ಲ, ನಾನು ಹೇಳಿದ್ದನ್ನೇ ನೀನು ಒಪ್ಪಿಕೊಳ್ಬೇಕು. ಹಾಂ, ನೀನು ಒಪ್ಪಿಕೊಳ್ಬೇಕು. ಈಗ ನಾನು ಈ ಪರಿಸ್ಥಿತಿಯಲ್ಲಿದ್ದೇನೆ, ಇದು ನೀ ಹಾಗಲ್ಲ ಹೀಗೆ ಅಂತೇಳಿದ್ರೆ ನಾನು ಒಪ್ಪಿಕೊಂಡು ಹೋಗಬೇಕು. ಅಲ್ಲ, ನಮ್ಮಿಬ್ಬರಿಗೂ ಒಟ್ಟಾಗಿರಿ ಇಂಥದ್ದನ್ನೊಂದು ಮಾಡುವ. ಈಗ ಸರ್ಕಾರ ಎಲ್ಲ ಬೀಳಲಿಕ್ಕೆ ಕಾರಣ ಎಂತ ಸರ್? ಇವರು ಒಂದೇ ಕಡೆಯಲ್ಲಿ ಆಲೋಚನೆ ಮಾಡಿ 5 ಮ್ಯಾಂಡೇಟ್ ನಮಗೆ ಕೊಟ್ಟಿದ್ದಾರೆ. ಯಾರೇ ಆಗಲಿ, ನಾವು ಜನರಿಗೆ ಸಂಬಂಧಪಟ್ಟಂತೆ ನಾವು ಕೆಲಸ ಮಾಡಬೇಕು. ಆ ಮೈತ್ರಿ ಆಗಿದ್ದೇವೆ ನಾವಿಬ್ಬರು. ನಮ್ಮ ಗಲಾಟೆ ಏನೇ ಇರಲಿ ಮರೆ, ಜನರಿಗೆ ತೊಂದರೆ ಆಗಬಾರ್ದಂತ ಅವ್ರು ತಿಳ್ಕೊಂಡಿದ್ದರೆ ಸರ್ಕಾರ ಯಾಕೆ ಬೀಳ್ತದೆ? ಆಗ ಪ್ರಥಮ ಭಯಂಕರ ಪ್ರತಿಪಕ್ಷ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಇರ್ತಿತ್ತು. BJPಯವರು ಅವರ ತಪ್ಪುಗಳನ್ನು ಇವರು ಹುಡುಕಬಹುದಿತ್ತು. ಆಗ ಒಂದು ಸರ್ಕಾರವನ್ನು, ಇವರಿಗೆ ಆ ಕಮಿಟ್ಮೆಂಟೇ ಇಲ್ಲ. ನಿಮ್ಗೆ ಅಷ್ಟು ಒಳ್ಳೆ ಅಧಿಕಾರವನ್ನು, ನೀವು ಮೈತ್ರಿಯೋ ಎಂಥದೋ ಗೊತ್ತಿಲ್ಲ, ಅಟ್ಲೀಸ್ಟ್ ನೀವು ಆ ಕಮಿಟ್ ಆಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ, ಆ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ನಿಮ್ಮ ಮನಸ್ಸಿಲ್ಲ, ನನಗೆ ಅಧಿಕಾರ ಮಿನಿಸ್ಟ್ರ್ ಕೊಡಲಿಲ್ಲ ಅಂತ ಹೇಳಿದ್ದಕ್ಕೆ ರಾಜೀನಾಮೆ ಕೊಡ್ತೇವೆ ಅಂತ ಹೇಳ್ತಾರೆ. ಯಾ ಸಮ್ ನಾಗೇಶ್ ಇದನ್ನು ಇಂಡಿಪೆಂಡೆಂಟ್, ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಅವರು, ಈಗ ಅವ್ರು ಕೊಡ್ತಾರಂತ ಅಲ್ಲಿಗೆ ಮಿನಿಸ್ಟರ್ ಆಗಿ ಅಲ್ಲಿ ಅವರು. ಈ ಎರಡು ಮಿನಿಸ್ಟರಲ್ಲಿ ಅವರಿಗೆ ಡಿಫ್ರೆನ್ಸ್ ಎಂಥದ್ದು? ಅಲ್ಲ, ಅವರಿಗೆ ಬೇರೆ ಕೂಡ ಹೋಗಿರ್ಬೋದು. ಜನರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಲ್ವಾ ಅದು? ಅಲ್ಲ, ಅವರ ಕೈ ಕೆಳಗಿರುವಂತ ಲಾಬಿ ಬೇರೆ ಕ್ಷೇತ್ರದಲ್ಲಿ ಇರಬಹುದು, ಎಲ್ಲಾ ಕಡೆಗಳಲ್ಲಿ ಲಾಬಿ ಆಗುತ್ತೆ ಸರ್. ಈ ಸರ್ಕಾರ
ಬೀಳಲಿಕ್ಕೆ ಲಾಬಿ ಒಂದು ಕಾರಣ ಇರಬಹುದಾ? 100% ಯಾಕಂದರೆ ಈಗ ಎಲ್ಲ ಕಡೆಯಲ್ಲಿ ಈಗ ಹೊಸ್ತು ಅಂತ ಹೇಳುವುದಕ್ಕೆ ಎಲ್ಲ ಕಡೆಯಲ್ಲಿ ಸಹ ಒಂದು ಖುಷಿ ಇರ್ತದೆ. ಹೊಸತಿರುವಾಗ ಅದು ನೀವು ಅದು ಮೆಟೀರಿಯಲಿಸ್ಟಿಕ್ ಆಗಿ ನೀವು ಆಲೋಚನೆ ಮಾಡುವಾಗ ಹೊಸತು ಮದುವೆಯಾಗಿ ಮದುಮಗಳು ಹೊಸತ್ತಾಗಿ ಮನೆಗೆ ಬಂದಾಗ ಎಲ್ಲವೂ ಚಂದ ಚಂದ ಎಲ್ಲ ಕಹಿ ಗೊತ್ತಾದ ಮೇಲೆ ಒಟ್ಟಿಗಿದ್ದ ಮೇಲೆ ಆಮೇಲೆ ಅವನಿಗೆ ಪಕ್ಕದ ಮನೆದೆ ಚಂದದಾಗಿ ತೋರುದು. ಇವರಿಗೆಲ್ಲ ಹಾಗೆ ಈಗ ಇಲ್ಲಿ ಚಂದ ತೋರ್ತಾ ಇಲ್ಲ, ಈಗ ಆಚೆ ಬದಿದ್ದು ಚಂದ ಆಗಿ ತೋರ್ತಾ ಇದೆ. ಇನ್ನು ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಈಗೋಗ ಹಾಲ್ಟ್ ಆಯ್ತು, ಪುನಃ ಈಚೆಗೆ ಹೊರಟು ಒಟ್ಟು ನಾವು ಮಾತ್ರ ದಿವಸ ಪಿಕ್ಚರ್ ನೋಡೋದು ನಾವು. ಸರಿ, ಸರಳ ಬಿಟ್ಟರವರೆ, ಈಗ ಮೈತ್ರಿ ಸರ್ಕಾರಕ್ಕೆ ಹೋಗುವಾಗ ಮೂರನೇ ಸ್ಥಾನದಲ್ಲಿ ಅಂತ ಜೆ ಡಿ ಎಸ್ನ ಕುಮಾರಸ್ವಾಮಿಗೆ ಉಪಮುಖ್ಯಮಂತ್ರಿ ಕೊಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಇಟ್ಕೊಂಡ್ರೆ ಇಂಥ ಪರಿಸ್ಥಿತಿ ಇವತ್ತಿಗೆ ಬರ್ತಿತ್ತ? ಅದನ್ನು ಇವರು ಮೊದಲೇ ನಾವು ಬಹುಮತದಲ್ಲಿ ಕಾಂಗ್ರೆಸ್ ಪಕ್ಷ ಜಾಸ್ತಿ ಅಂತ ಹೇಳಿಕೊಂಡಾಗ ಕುಮಾರಸ್ವಾಮಿ ಅವರಿಗೆ ಈಗ ಮೈತ್ರಿ ಮಾಡ್ತಾರೆ ಅವರಲ್ಲಿ ಹೊಂದಾಣಿಕೆ ಮೊದಲೇ ಮಾಡ್ಕೊಳ್ಬೇಕಿತ್ತು. ಯಾಕಂತ ಹೇಳಿದರೆ ಸಣ್ಣ ಪ್ರಮಾಣದಲ್ಲಿ ಇರುವಾಗ ಈಗ ಕುಮಾರಸ್ವಾಮಿ ಆಡಳಿತ ನಾನು ಹೇಳಲ್ಲ, ಕುಮಾರಸ್ವಾಮಿ ಆಮೇಲೆ ಮುನಿಸು ಕಾಂಗ್ರೆಸ್ನವರಿಗೆ ಇದ್ದರೆ ಅವರೊಂದು 13 ಶಾಸಕರು ರಾಜೀನಾಮೆ ಕೊಟ್ಟರು ಅದಕ್ಕೆ ಒಪ್ಕೊಳ್ಳುವ, ಜೆ ಡಿ ಎಸ್ನವರು ಕೂಡ ಕೊಟ್ಟಿದ್ದಾರಲ್ಲ ಕೊಟ್ಟಿದ್ದಾರೆ. ಅದು ಸಣ್ಣ ಪಕ್ಷ ಆದರೂ ಅವರಲ್ಲಿ ಅವರ ಹೌದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಯಾಕೆಂದರೆ ಹೈಕಮಾಂಡ್ ಅವರಿಗೆ ಹಿಡಿತಾ ಇಲ್ಲ, ಹೈಕಮಾಂಡ್ಗೆ ಹಿಡಿತಾ ಇಲ್ಲ. ಇದೇ ವಿಷಯಕ್ಕೆ ಬರಬೇಕಿತ್ತು ನನಗೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಯಾವ ಅಧ್ಯಕ್ಷ ಅಂತ ಹೇಳಿ ಆಗಿಲ್ಲ. ಹಾಗಾಗಿ ಹೈಕಮಾಂಡ್ ಇಲ್ಲದ ಕಾಂಗ್ರೆಸ್ಗೆ ಈಗ ಲಗು ಲಗಾಮ ಇಲ್ಲ. ಇಲ್ಲಿ ಇವರು ಸ್ವಲ್ಪ ಇದರ ಪರಿಸ್ಥಿತಿಯ ಲಾಭವನ್ನು ಪಡೀತಾರಾ ಸರ್? ವಿನಯ್ ಸರ್, ಕಾಂಗ್ರೆಸ್ನಲ್ಲಿ ಎಂತ ಗೊತ್ತುಂಟು ಸರ್, ಅವರ ಪರಿಣಾಮಕಾರಿಯಾದ ನಾಯಕತ್ವವನ್ನು ಮುಂದೊಂದು ಕಡೆಯಲ್ಲಿ ತಲುಪಿಸುವಲ್ಲಿ ಅವರು ಬಹಳ ವಿಫಲ, ಎಡವಿದ್ದಾರೆ, ಖಂಡಿತ ಎಡವಿದ್ದಾರೆ. ಅವರು ನೆಕ್ಸ್ಟ್ ಜನರೇಷನ್ ಲೀಡರ್ ಅನ್ನು ಅವರು ತಯಾರೇ ಮಾಡಿಲ್ಲ, ಬೇಡ ಅವರಿಗೆ. ನಾನು ಇದ್ದೇನೆ ಅಂತ ಹೇಳಿದರೆ ನಾನು ಮಾತ್ರ ಇರಬೇಕು, ನನಗಿಂತ ಮುಂದೆ ಹೋಗುವ ಅವರಿಗೆ ಬೇಡ. ಅವ ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ಕೂಡಲೇ ಅಲ್ಲೇ ಸೈಡ್ ಲೈನ್ ಮಾಡಿ ಬಿಡ್ತಾರೆ. ನೀವು ತೋರಿಸಿ, ಕಳೆದ ಒಂದು ಈಗ ಕರ್ನಾಟಕ ರಾಜಕೀಯದಲ್ಲೇ ತಗೊಳ್ಳಿ, ಹೊಸ ನಾಯಕರು ಅಂತ ಕರ್ನಾಟಕದಲ್ಲಿ ಎಲ್ಲಿ ಹುಟ್ಕೊಂಡಿದ್ದಾರೆ? ಎಲ್ಲೋ ಒಂದು ಕಡೆಯಲ್ಲಿ ದಿನೇಶ್ ಗುಂಡೂರಾವ್ ಸಣ್ಣ ಪುಟ್ಟ ಸ್ವಲ್ಪ ಯುತ್ತಿನವರು ಇದ್ದರು ಬಿಟ್ಟರೆ ಮತ್ತೆ ಎಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರು ಹೊಸ ನಾಯಕ ಹೊಸ ಆಲೋಚನೆ? ನಾವು ರಾಜಸ್ಥಾನದ ವಿಚಾರ ತಗೊಳ್ಳುವ, ಮಧ್ಯಪ್ರದೇಶ ವಿಚಾರ ತಗೊಳ್ಳುವ, ಬಿಜೆಪಿಯನ್ನು ತೆಗೆದು ಕಾಂಗ್ರೆಸ್ ಬಂತು, ಅಲ್ಲಿ ಯುವ ನಾಯಕರು ಇಬ್ಬರು ಕಡೆಯಲ್ಲಿ ಇದ್ರು, ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟದ್ದು ಯಾರಿಗೆ? ಅಶೋಕ್ ಗೆಹ್ಲೋಟಿಗೆ ಮತ್ತೆ ಆಚೆಗೆ ಇವರಿಗೆ, ಕಮಲ್ನಾಥ್ ಅಟ್ಲೀಸ್ಟ್. ಆಗ ನೀವು ಜ್ಯೋತಿರಾಜ ಸಿಂಧ್ಯ ಸಚಿನ್ ಪೈಲಟ್ ಅನ್ನು ತಂದಿದ್ದಿದ್ರೆ ಏನೋ ಹೊಸ ವಿಚಾರಗಳು ಬರ್ತಿತ್ತು, ಜನರಿಗೆ ಒಂದು ಏನೋ ಒಂದು ಆಕರ್ಷಣೆ ಆಗ್ತಿತ್ತು. ಈಗ ನಾವು ಏನು ತಿಳ್ಕೊಂಡಿದ್ದೇವೆ ಅದನ್ನೇ ಸತ್ಯ ಅಂತ ನೀವು ಒಪ್ಪಿಕೊಳ್ಬೇಕಂತ. ನಾನು ಮೊದಲು ಕಾಂಗ್ರೆಸ್ನಲ್ಲೇ ಇದ್ದವನು, ಅಲ್ಲಿ ಆ ಏನು ಅವ್ರದ್ದು ವಿಚಾರ ಇದೆ, ಹಿಂದಿನಿಂದ ಏನು ಬಂದಿದೆ ಅದನ್ನೇ ಇನ್ನೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಪರಿಸ್ಥಿತಿಗೆ ಬಂದಿದೆ. ಹಾಂ, ನೀವು ಎಲ್ಲೋ ಒಂದು ಕಡೆಯಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗಿ ಕೆಲಸ ಮಾಡುವ ಅಂದರೆ ಬಿಟ್ಟರೆ ನೀವು ಎಷ್ಟು ದುಡ್ಡು ತಂದಿರಿ ಹೇಳಿ ಅಲ್ಲಿಂದ ಶುರು ಮಾಡುವ ಕೆಲಸ ಅಂತ. ಆದರೆ ಆರ್ ಎಸ್ ಎಸ್ನ ಸಿದ್ಧಾಂತಗಳು ಬಿ ಜೆ ಪಿ ಸಿದ್ಧಾಂತಗಳು ಎಂಟೈರ್ಲಿ ಡಿಫ್ರೆಂಟ್. ದೇ ನೆವರ್ ವರ್ಕ್ ಫಾರ್ ಮನಿ. ಸೊ ಇದು ಎತ್ಕೊಂಡು ಹೋಗುದೆ ಅವರು ಸರಿ ಮಾಡ್ತಾರೋ ಸತ್ಯ ಮಾಡ್ತಾರೋ ಅದು ಗೊತ್ತಿಲ್ಲ ನನಗೆ. ಆದರೆ ಅವರು ಆನೆಸ್ಟಾಗಿ ಕೆಲಸವನ್ನು ಮಾಡ್ತಾರೆ, ಜನರನ್ನ ರೀಚ್ ಆಗ್ತಾರೆ, ಅವರ ವಿಚಾರಧಾರೆಗಳನ್ನು ಜನರ ಮನಸ್ಸಿನೊಳಗೆ ತುರುಕಿಸ್ತಾರೆ, ಒಪ್ಪು ಹಾಗೆ ಮಾಡ್ತಾರೆ. ಈ ರಾಜಕೀಯ ಸ್ಥಿತ್ಯಂತರಗಳೆಲ್ಲ ಹೀಗೆ ಇರ್ತದೆ. ನೀವು ನನ್ನನ್ನು ಒಪ್ಪಿಕೊಂಡೆ ಅಂತ ಜನರು ಯಾವಾಗ ರಿಯಲೈಸ್ ಆಗ್ತಾರೆ, ಜನರು ಅವನನ್ನು ಅಭಿಪ್ರಾಯ ಕೊಡ್ತಾರೆ, ಎರಡು ಕಡೆಯಲ್ಲಿ ಆಗುವುದಷ್ಟೇ. ನಾನು ಯಾವ ರಾಜಕೀಯ ಪಕ್ಷಗಳು ಅತ್ಯಂತ ಶ್ರೇಷ್ಠ ಅಥವಾ ಯಾವುದೋ ಒಂದು ಕನಿಷ್ಠ ಅಂತ ಸಹ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಎರಡೂ ಕಡೆಯಲ್ಲಿ ಒಳ್ಳೆಯದುಂಟು, ಎರಡೂ ಕಡೆಯಲ್ಲಿ ಕೆಟ್ಟದ್ದುಂಟು. ಒಳ್ಳೆಯದು ರಾಜಕೀಯದಲ್ಲೇ ಒಳ್ಳೆಯದು ಕಡಿಮೆ, ಕೆಟ್ಟದ್ದು ಜಾಸ್ತಿ. ಸರಿ, ಗಣೇಶ್ ರಾಜ್ರವರೇ, ನೀವೊಂದು ಥರ್ಡ್ ಅಂಪೈರ್ ಇದ್ದಾಗ ಈಗ ಎಲ್ಲಿಯಾದರೂ ಯಡಿಯೂರಪ್ಪ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಎಲ್ಲಿಯಾದರೂ ಚಾನ್ಸ್ ಇದೆಯಾ? ಈಗ ಅವರು ಅದೇ ಹೇಳಿದ್ದಾರೆ, 6 ಸಲ ಪ್ರಯತ್ನ ಮಾಡಿದಾಗ 7ನೇ ಸಲ ಕೂಡ ಫೈಲ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ನೋಡ್ಬೇಕಾಗ್ತದೆ, ಯಾಕಂದ್ರೆ ಇದು 6 ಸಲ ಪ್ರಯತ್ನ ಮಾಡಿ ಈಗ ಗರ್ಭಪಾತ ಆಗುತ್ತೆ, ಬೇಡ ಸುದ್ದಿ ನಮಗೆ. ಹೌದು, ದೂರದಿಂದ ನೋಡುವ, ದೂರದಿಂದ ನೋಡುವ. ಯಾಕಂದ್ರೆ ಅಮಿತ್ ಶಾ ಅವರು ಹೇಳಿದ್ದಾರೆ ಸರ್ಕಾರ ಬೀಳಲಿ ಆಮೇಲೆ ಮಾತನಾಡಿ ಅಂತ. ಅಲ್ಲ, ಸರ್ಕಾರ ಬೀಳುವಕ್ಕೆ ಪ್ರಯತ್ನವೇ ಅವರೇ ಮಾಡ್ತಾ ಇದ್ದಾರೆ ಹಿಂದಿನ ಬಾಗಿಲಿಂದ. ಇವತ್ತು ಅವರು ವಿಮಾನ ಹತ್ತುವಾಗಲೇ ನಮಗೆ ಗೊತ್ತಾಗಿದೆ ಯಾವ ಥರ ವ್ಯವಸ್ಥೆ ಇದೆ. 12 ಗಂಟೆಗೆ ಹೋಗೋ ಫ್ಲೈಟ್, 12:40ಕ್ಕೆ ಹೋಗೋ ಫ್ಲೈಟ್ 12 ಗಂಟೆಗೆ ಹೋಗಿದೆ. ಈ ಥರ ವ್ಯವಸ್ಥೆ ಇರುವಾಗ ಎಲ್ಲ ವ್ಯವಸ್ಥೆ ಪೂರ್ವಕವಾಗಿ ಮೊದಲೇ ಸಿದ್ಧತೆ ಮಾಡಿಸಿದ್ದಾರೆ. ಇವರು ಅಮೆರಿಕಕ್ಕೆ ಹೋಗಿ ಬರುವಾಗ CM ಬರೋದ್ರೊಳಗೆ ಇಲ್ಲಿ ಎಲ್ಲ ಬೆಳವಣಿಗೆ ನಂಬರ್ ಅಟ್ ಆಗಿದೆ.
ನಮ್ಮ ಅಮೆರಿಕದಲ್ಲಿ ಇನ್ನೂ ಒಂದು ವಾರ ಇರಬೇಕಿತ್ತು, ಬೇಗ ಬಂದಿದ್ದಾರೆ. ಈಗ ನಾಳೆ ಇದು ಕರೀತಾರಲ್ಲ, ವಿಧಾನಸಭೆಯಲ್ಲಿ ಕರೀತಾರೆ, ಲೆಕ್ಕಾಚಾರ ಹಾಕಿದ್ರೆ ನಾಳೆ ರಮೇಶ್ ಕುಮಾರ್ ಅವರು ಅಂಗೀಕಾರ ಮಾಡ್ತಾರಾ ಇಲ್ವಾ ನಾಳೆ? ನಾಳೆ ಅದು ಅವರು ಇವತ್ತು ಅವರು ಮೆಡಿಕಲ್ ಇದು ಹೇಳಿದೆ, ಅವರ ಸಂಬಂಧಿಕರು ಯಾರು ಲೆಕ್ಕಾಚಾರ ಹಾಕಿದ್ರೆ ಬರ್ತದೆ ಕಾಣ್ತದೆ. ಬಿಜೆಪಿ ಈಗ 224ರಲ್ಲಿ 224ರಲ್ಲಿ 105 ಇತ್ತು, ಎರಡು ಶಾಸಕರು 107 ಉಂಟು. ಇದು 16 ರಿಸೈನ್ ಕೊಟ್ರೆ ಅವರು ಮುಂದುವರಿಲಿಕ್ಕೆ ಆಗುದಿಲ್ಲ, ರಿಸೈನ್ ಅವರು ಮತ್ತೆ ಗೆದ್ದು ಬರ್ಬೇಕು ಅವರು. ಅಲ್ಲ ಅವರು ಪಕ್ಷಕ್ಕೆ ಕೊಡ್ಲಿಲ್ಲ ಅಲ್ವಾ? ಹೌದು, ಪಕ್ಷ ಕೊಡ್ಲಿಲ್ಲ. ರಾಜೀನಾಮೆ ಅಂಗೀಕಾರಗೊಂಡ್ರೆ ಆಯ್ತು ಅವರದು, ಪುನಃ ಇಲೆಕ್ಷನ್ ಆಗಿ ಬರ್ಬೇಕು. ಹೌದು, ಆಗ ನಿಮ್ಗೆ ಆ 16ನ ಲೆಸ್ ಮಾಡ್ಬೇಕಾಗ್ತದೆ 224ರಲ್ಲಿ 16. ಅವಾಗ ಮ್ಯಾಜಿಕ್ ನಂಬರ್ 113. ಈಗ ಸ್ಪೀಕರ್ ಅನ್ನೇ ಯಾರು ಅವರು ಹೇಳ್ತಿದ್ದಾರೆ, ಸ್ಪೀಕರ್ ಅನ್ನೇ ನಾವು ಚೇಂಜಸ್ ಮಾಡುವ ಅಂತ ಅಂತ ಆ ತರ ಮಟ್ಟಕ್ಕೆ ಬಂದಿದೆ. ಸ್ಪೀಕರ್ ಗಡಕ್ಕಿದ್ದಾರೆ, ಆದ್ರೆ ಅವರು ಯಾರೋ ಮೆಡಿಕಲ್ ಲೆವೆಲ್ ಅಲ್ಲಿ ಹೋಗಿದೆ, ಅವರ ಸಂಬಂಧಿಕರು ಯಾರು ಹುಷಾರಿಲ್ಲ ಹೇಳ್ತಿದ್ರು ನಿನ್ನೆ. ಅವ್ರು ಹೇಳಿದ್ ನಾನು ಮಂಗಳವಾರ ಸೀದೆ ನೇರ ಇದ್ದಾರೆ, ನೇರ ಅವ್ರು ಸಿಂಪಲ್. ನಾನು ಪರ್ಕಳಕ್ಕೆ ಬಂದಾಗಲೂ ಕೂಡ ಅವ್ರನ್ನ ನೋಡಿದ್ದೇನೆ, ಸಿಂಪಲ್ ಬಟ್ ಬ್ಲ್ಯಾಕ್ ಅಂಡ್ ವೈಟ್, ಸರಳ ವ್ಯಕ್ತಿತ್ವ ಆ ತರ ಇರುವವರು ಬಹಳ ಅಪರೂಪ. ಆದ್ರೆ ಅವರು ಕಡಕ್ಕಿದ್ದಾರೆ, ಕಾನೂನಾತ್ಮಕವಾಗಿ ನಾಳೆ ಯಾವ ರೀತಿ ಮಾಡ್ತಾರೆ ಅಂತ ನಾಳೆ ಅವರ ಅಂಗೀಕಾರ. ವಿನಯ್ ಕುಮಾರ್ ಒಂದು ನಿಮಿಷ ಉಂಟು, ನಾಳೆಯ ನಿರೀಕ್ಷೆ ಏನು? ನನ್ನ ಲೆಕ್ಕದಲ್ಲಿ ಅಲ್ಲ, ನಿಮ್ಮ ಅಪೇಕ್ಷೆ ಏನು? ಸರ್ಕಾರ ಬೀಳ್ಬೇಕಾ, ಚುನಾವಣೆ ಆಗ್ಬೇಕಾ? ಮತದಾರನಿಗೆ ಯಾವಾಗ ಪುನಃ ಚುನಾವಣೆ ಆಗ್ಬೇಕು ಅಂತ ಬಯಸ್ತಾನೆ ಸರ್? ಯಾವಾಗಲೂ ಚುನಾವಣೆ ಅಂತ ಹೇಳುವಂಥದ್ದು ದೇಶದ ಹಾಗೂ ಖಂಡಿತ ಹೊಡೆತ. ಯಾಕಂದ್ರೆ ನಾವು ಎಣಿಸ್ಕೊಂಡಾಗೆ ಕೇವಲ ಚುನಾವಣಾ ಖರ್ಚು ಮಾತ್ರ ಅಲ್ಲ, ಚುನಾವಣಾ ಖರ್ಚು ಅಂತ ಹೇಳುವಂಥದ್ದು ಇಲ್ಲಿ ಸಹ ಅಷ್ಟೇ ಖರ್ಚಾಗ್ತದೆ. ನಾವು ಚುನಾವಣಾ ಅಧಿಕಾರಿಗಳು ಏನೇ ಹೇಳಿ ಇಂತಿಷ್ಟೇ ಖರ್ಚು ಮಾಡಬೇಕಂತ ಯಾವುದು ಕೆಲಸ ಕಾರ್ಯ ನಡೆಯುವುದಿಲ್ಲ, 10 ಪಟ್ಟು ಖರ್ಚಾಗ್ತದೆ ಆಚೆಗೀಚೆಗೆ. ಜನರಿಗೆ ಎಲ್ಲ ಹಣ ಹಂಚುವುದು ಏನೇ ಆದರೂ ಕೂಡ ಅದೆಲ್ಲ ಕೈದಾಯ್ತು ಅಂತ. ಒಟ್ಟಿನಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀನಿ ನಾನು, ಒಂದು ಯಾವುದಾದ್ರೂ ಒಂದು ಸರ್ಕಾರ, ಯಾವುದಾದ್ರೂ ಒಂದು ಸರ್ಕಾರ, ಗಟ್ಟಿಯಾಗಿರ್ತಕ್ಕಂಥ ಸರ್ಕಾರ ಇಲ್ಲಿ ಇರಬೇಕಾಗ್ತದೆ. ಈ ಒಂದು ವೇಳೆ ಇವರು ಮೈತ್ರಿಯಲ್ಲಿ ಮಾಡಿಕೊಳ್ಳಿ, ಅಟ್ಲೀಸ್ಟ್ ಅವರನ್ನು ಕಾಂಪ್ರಮೈಸ್ ಆಡಿ ಅಟ್ಲೀಸ್ಟ್ 5 ವರ್ಷಗಳನ್ನು ಇವರು ಪೂರೈಸಬೇಕು ಜನರ ನಿರೀಕ್ಷೆಗೆ ತಕ್ಕ. ಅದಾಗಲಿಲ್ಲ, ಅಟ್ಲೀಸ್ಟ್ ನಮ್ಮ ಹತ್ರ ಆಗಲಿಲ್ಲ, ಇದು ನಾವು ಗಲಾಟೆ ಮಾಡಿಕೊಂಡು ಜನರಿಗೆ ಏನೂ ಆಗೋದಿಲ್ಲ ಅಂದರೆ ದೇ ಹ್ಯಾವ್ ಟು ಕ್ವಿಟ್. ಸರಿ, ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್ ಅಂದರ್ ಬಹರ್. ಸರ್ಕಾರ ಅಪೇಕ್ಷೆ ಮತ್ತು ನಿರೀಕ್ಷೆಗಳು ಮತದಾರನಲ್ಲಿ ಸಾಕಷ್ಟು ಇದೆ. ಮತ್ತೆ ಮತ್ತೆ ಚುನಾವಣೆ, ಮತ್ತೆ ಮತ್ತೆ ಸರ್ಕಾರದ ಬದಲಾವಣೆ, ಆಡಳಿತದಲ್ಲಿ ಯಾವುದೇ ಸುಧಾರಾತ್ಮಕ ಭಾವನೆಗಳು ಕಂಡುಬರುವುದಿಲ್ಲ. ಹಾಗಾಗಿ ಮತದಾರನ ನಿರೀಕ್ಷೆಯಲ್ಲಿ ಶಾಸಕರು, ಮಂತ್ರಿಯಾದವರು, ಸರ್ಕಾರ ನಡೆಸುವವರು ನೋಡಿಕೊಳ್ಳಬೇಕು ಎಂಬುದಾಗಿ ಇಬ್ಬರು ನಮ್ಮಲ್ಲಿರುವಂಥ ಅತಿಥಿಗಳು ಹೇಳಿದ್ದಾರೆ. ವಿನಯ್ ಕುಮಾರ್ ಕಬ್ಬ್ಯಾಡಿ ಮತ್ತು ಗಣೇಶ್ ರಾಜ್ ಸರಳಬೆಟ್ಟು, ತಮಗಿಬ್ಬರು ಕೂಡ ಸ್ಟುಡಿಯೋ ಬಂದು ತಮ್ಮ ವಿಚಾರ ಮಂಡಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರ.